शांति शांति शांति। ಅವಸ್ಥೆಗಳಿಗಿರುವ ಪರಸ್ಪರ ಸಂಬಂಧ, ಅವಸ್ಥೆಗಳು ಮೂರೇ ಎಂದು ನಿರ್ಧಾರವಾದ ಮೇಲೆ ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕಿರುವ ಸಂಬಂಧವು ಯಾವುದು ಎಂಬುದನ್ನು ಆಲೋಚಿಸಬಹುದಾಗಿದೆ. ಮೂರು ಅವಸ್ಥೆಗಳ ವಿಚಾರ ಮಾಡಿದರೆ ಇಡೀ ವಿಶ್ವದ ವಿಚಾರ ಅಂತರ್ಭಾವವಾಗುತ್ತಿದೆ. ಹಿಂದೆ ಎಷ್ಟೋ ಅವಸ್ಥೆಗಳು ಬಂದಿರಬಹುದು, ಈಗಿನವರೆಗೂ ಅವಸ್ಥೆಗಳು ಇರಬಹುದು, ಮುಂದಿನವರೆಗೂ ಬೇರೆ ಬೇರೆ ಯಾವುದೇ ಅವಸ್ಥೆಗಳು ಬರಲಿ, ಅವು ಎಲ್ಲ ಮೂರು ಅವಸ್ಥೆಗಳಲ್ಲಿಯೇ ಅಂತರ್ಭಾವವಾಗುತ್ತದೆ. ದೃಶ್ಯ ರೂಪದಿಂದ ತೋರಿಕೊಳ್ಳುತ್ತಿರುವ ಅವಸ್ಥೆಯು ಒಂದು, ಯಾವುದು ತೋರಿಕೊಳ್ಳದೆ ತಾನೇ ತಾನಾಗಿರುವುದು ಒಂದು. ಇದೆರಡನ್ನು ಬಿಟ್ಟರೆ ಇನ್ನೊಂದನ್ನು ಕಲ್ಪಿಸುವುದಕ್ಕೆ ಬರುವಂತಿಲ್ಲ. ಆದ್ದರಿಂದ ಈ ಅನುಭವದಲ್ಲಿಯೇ ಎಲ್ಲ ಅವಸ್ಥೆಗಳ ಅನುಭವ ಅಂತರ್ಭಾವವಾಗಿದೆ ಅಂತ ಹೇಳಿದೆ. ಹೀಗೆ ಹೇಳಿದ ನಂತರ ಈಗ ಈ ಅವಸ್ಥೆಗಳಿಗೆ ಇರುವ ಸಂಬಂಧ ಯಾವುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅವಸ್ಥಾಶ್ರಯದ ಹೆಗ್ಗುರುತುಗಳು ಅಂತ ಹೇಳುವ ಪ್ರಸಂಗದಲ್ಲಿ ಅವಸ್ಥೆಗಳಿಗೆ ಪರಸ್ಪರ ಯಾವ ಸಂಬಂಧವೂ ಇಲ್ಲ ಅನ್ನುವುದನ್ನು ತೋರಿಸುತ್ತಾರೆ. ಆದರೂ ಅವಸ್ಥೆಗಳಿಗೆ ಏನಾದರೂ ಒಂದು ಸಂಬಂಧವಿರಬೇಕೆಂದೇ ಜನರಿಗೆ ಸ್ವಭಾವವಾಗಿ ಭಾವನೆ ಇರುತ್ತದೆ. ಎರಡು ಪದಾರ್ಥಗಳಿವೆ, ಆದರೆ ಅವಕ್ಕೆ ಸಂಬಂಧವಿಲ್ಲ ಎಂದರೆ ನಮ್ಮ ಬುದ್ಧಿಗೆ ಅದು ಒತ್ತುವುದೇ ಇಲ್ಲ. ಸಂಬಂಧ ರೂಪದಿಂದರೆ ವ್ಯವಹಾರವನ್ನು ಮಾಡಿ ಮಾಡಿ ಅಭ್ಯಾಸವಾಗಿರುವುದರಿಂದ ಬುದ್ಧಿಗೆ ದೇಶದ ಸಂಬಂಧವಾಗಲಿ, ಕಾಲದ ಸಂಬಂಧವಾಗಲಿ, ವಸ್ತುವಿನ ಸಂಬಂಧವಾಗಲಿ ಏನಾದರೂ ವಿದ್ಯೆ ಇರಬೇಕು ಅಂತ ಈ ಕಲ್ಪನೆ ಬರುತ್ತಿದೆ. ಹೀಗೆ ನೋಡುವುದು ಬುದ್ಧಿಯ ಸ್ವಭಾವವಾಗಿದೆ. ಬುದ್ಧಿಯು ದೇಶವನ್ನು ಕಾಲವನ್ನು ಬಿಟ್ಟು ಸ್ವತಂತ್ರವಾಗಿ ವಿಚಾರ ಮಾಡುವ ಯೋಗ್ಯತೆಯು ಅದಕ್ಕೆ ಇಲ್ಲ. ಆದ್ದರಿಂದಲೇ ಜನರಿಗೆ ಮೂರು ಅವಸ್ಥೆಗಳಿವೆ ಅಂದರೆ ಏನಾದರೂ ಒಂದು ಸಂಬಂಧ ಇರಬೇಕಲ್ಲವೇ ಅಂತ ಹೀಗೆ ಕೇಳುತ್ತಾರೆ. ಅದನ್ನೇ ಈಗ ವಿಚಾರ ಮಾಡ್ತಾ ಇದ್ದಾರೆ. ಎರಡು ವಸ್ತುಗಳೆಂದರೆ ಅವುಗಳಿಗೆ ಕಾಲಕೃತವಾದ ಅಥವಾ ಆಶ್ರಯಗಳ ಸಂಬಂಧವಿರಬೇಕು. ವಿಚಾರ ಮಾಡಿದ ವಿಷಯವನ್ನು ಖಚಿತವಾಗಿ ತಿಳಿದುಕೊಳ್ಳುವುದಕ್ಕಾಗಲಿ ಮತ್ತೊಬ್ಬರಿಗೆ ತಿಳಿಯಪಡಿಸುವುದಕ್ಕಾಗಲಿ ಸಂಬಂಧ ಜ್ಞಾನವಿರಬೇಕು. ಸಂಬಂಧ ಜ್ಞಾನವಿಲ್ಲದೆ ವ್ಯವಹಾರವೇ ಸಾಗುವುದಿಲ್ಲ. ಹೀಗಿರುವಲ್ಲಿ ಅವಸ್ಥೆಗಳಿಗೆ ಯಾವ ಸಂಬಂಧವೂ ಇಲ್ಲವೆನ್ನುವುದು ಹೇಗೆ? ಕಾಲದಲ್ಲಿ ಯಾವ ಇರುತ್ತಿವೆಯೋ, ದೇಶದಲ್ಲಿ ಯಾವ ಇರುತ್ತಿವೆಯೋ ಅವುಗಳನ್ನೇ ವ್ಯವಹಾರ ಮಾಡಿ ಬುದ್ಧಿಗೆ ಅಭ್ಯಾಸವಾಗಿರುವುದರಿಂದ ಯಾವುದಾದರೂ ಸಂಬಂಧವನ್ನು ಅಪೇಕ್ಷೆ ಮಾಡುತ್ತದೆ. ಸಂಬಂಧವು ಜಾತಿ ವ್ಯಕ್ತಿ ಈ ರೂಪದ ಸಂಬಂಧವೂ ಇದೆ. ಗುಣ ಗುಣಿ ಈ ರೂಪದ ಸಂಬಂಧವೂ ಇರುತ್ತದೆ. ಜಾತಿ ವ್ಯಕ್ತಿ ಇವುಗಳ ಸಂಬಂಧ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಯಾವಾದರೂ ಎರಡು ಪದಾರ್ಥಗಳು ಇದ್ದರೆ ಅವಕ್ಕೆ ಏನು ಸಂಬಂಧ ಅಂತ ಹೇಳುವ ರೂಢಿಯೂ ಬಂದಿದೆ. ಆದ್ದರಿಂದಲೇ ಈಗ ಅವಸ್ಥೆಗಳು ಮೂರು ಇವೆ ಅಂತ ಹೇಳಿದಾಗ ಈ ಅವಸ್ಥೆಗಳಿಗೆ ಏನಾದರೂ ಒಂದು ಸಂಬಂಧ ಇರಬೇಕಲ್ಲವೇ ಅಂತ
ಈ ಅಭಿಪ್ರಾಯವನ್ನೇ ವಿಷಯಪಡಿಸುವುದಕ್ಕಾಗಿ ಇಲ್ಲಿ ಆಕ್ಷೇಪಣೆಯನ್ನು ಎತ್ತಿಕೊಂಡು ಉತ್ತರವನ್ನು ಹೇಳ್ತಾ ಇದ್ದಾರೆ. ಸಹಜವಾಗಿ ನೋಡಿದರೆ ಅವು ಮೂರು ಅವಸ್ಥೆ ಎಂಬ ಜಾತಿಗೆ ಸೇರಿವೆ. ಕನಸೆಂಬುದು ಎತ್ತರದ ವಾಸನೆಯಿಂದಾದದ್ದು, ನಿದ್ರೆ ಎಂಬುದು ಶರೀರ ಎಂದೇ ಮುಂತಾದವುಗಳಿಗೆ ಆಗುವ ವಿಶ್ರಾಂತಿಯಾಗಿರುವುದರಿಂದ ಕಾಲಕೃತವಾದ ಸಂಬಂಧವು ಕಾರ್ಯಕಾರಣ ರೂಪ ಸಂಬಂಧವು ಅವುಗಳಲ್ಲಿರುತ್ತದೆ ಎಂದು ಹೇಳಬಹುದಾಗಿದೆ. ಆದ್ದರಿಂದ ಅವಸ್ಥೆಗಳಿಗೆ ಸಂಬಂಧವಿಲ್ಲದೆನ್ನುವುದು ಅಯುಕ್ತವೆಂದೇ ಬಹುಜನರಿಗೆ ತೋರುತ್ತದೆ. ಮೂರು ಅವಸ್ಥೆಗಳು ಅಂತ ಹೇಳುವಾಗ ಮೂರು ಅಂತ ಯಾವಾಗ ಇಟ್ಟುಕೊಂಡಿದ್ದಾರೆಯೋ ಆಗಲೇ ಅದು ಸಂಬಂಧವನ್ನು ತೋರಿಸ್ತಾ ಇದೆ. ಒಂದು ಎರಡು ಮೂರು ಅಂತ ಹೀಗೆ ಅಳೆಯಬೇಕಾದ್ರೆ ಕಾಲವಿರಬೇಕು, ದೇಶವಿರಬೇಕು. ಹಾಗಾದರೆ ಅಳೆಯುವುದಕ್ಕೆ ಬರುತ್ತೆ. ಅಥವಾ ಕಾರ್ಯ ಕಾರಣ ಸಂಬಂಧ ಅಂತ ಇಟ್ಟುಕೊಂಡಿದೆ, ಜನ್ಯ ಜನಕ ಸಂಬಂಧ ಅಂತ ಇಟ್ಟುಕೊಂಡಿದೆ. ಈಗ ತಂದೆ ಮಗನ ಸಂಬಂಧವು ಇರುತ್ತಿದೆಯಲ್ಲದೆ ಹಾಗೆ ಇಲ್ಲಿ ಯಾವುದಾದರೂ ಸಂಬಂಧವು ಇದ್ದೇ ಇರಬೇಕು ಅಂತ ಈ ಅವಸ್ಥೆಗಳನ್ನು ಬುದ್ಧಿಯಿಂದ ಯಾರು ಅಳೆಯುವುದಕ್ಕೆ ಹೋಗಿದ್ದಾರೆಯೋ ಅವರಿಗೆಲ್ಲ ಹೀಗೆ ಅನಿಸ್ತಾ ಇದೆ. ಆದರೆ ಈ ಮೇಲಿನ ವಿಚಾರ ಸರಣಿಯಲ್ಲೆಲ್ಲ ಎತ್ತರದ ಅಭಿಮಾನವೇ ಕಾಂಡವಾಡುತ್ತಿದೆ. ಇವರು ಹೀಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆಲ್ಲ ಎತ್ತರದ ಅಭಿಮಾನವು ಅವರಿಗಿಟ್ಟುಕೊಂಡಿರುವುದರಿಂದಲೂ, ಬುದ್ಧಿಯ ಕಣ್ಣಿನಿಂದಲೇ ನೋಡುತ್ತಿರುವುದರಿಂದಲೂ ಅವರಿಗೆ ಯಾರಿಗಾದರೂ ಈ ಅವಸ್ಥೆಗಳಿಗೆ ಸಂಬಂಧ ಇರಲೇಬೇಕು ಅಂತ ಅನಿಸಿದೆ. ಆದ್ದರಿಂದಲೇ ಅವರು ಈ ಆಕ್ಷೇಪಣೆಯನ್ನು ಮಾಡಿರುವುದು. ನಿಷ್ಪಕ್ಷಪಾತವಾದ ಅವಸ್ಥಾಶ್ರಯ ದೃಷ್ಟಿಯನ್ನು ಬಿಟ್ಟು ಎಚ್ಚರದ ದೃಷ್ಟಿಯನ್ನು ಹಿಡಿದಿರುವವರಿಗೆ ಇಂಥ ತಪ್ಪು ಭಾವನೆಗಳು ಉಂಟಾಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಈ ಭಾವನೆಗಳು ಸರಿಯಲ್ಲವೆಂಬುದನ್ನು ಮನಗಾಣುವುದಕ್ಕೆ ಈ ಮುಂದಿನ ಅನುಭವಾನುಸಾರಿಯಾದ ಯುಕ್ತಿಗಳು ಸಹಕಾರಿಯಾಗುವು. ಮೊದಲಿಗೆ ಅವಸ್ಥೆಗಳು ಮೂರು ಅಂತ ಇಟ್ಟುಕೊಂಡಿದ್ದಾರಲ್ಲ, ಅದೇ ಹೊಂದುವುದಿಲ್ಲ. ಯಾಕೆ ಅಂದರೆ ಒಂದವಸ್ಥೆ ಇರುವಾಗ ಇನ್ನೆರಡವಸ್ಥೆಗಳು ಎಲ್ಲಿಯೂ ಇರುವುದಿಲ್ಲ ಅನ್ನೋದು ಸರ್ವರ ಅನುಭವದಲ್ಲಿ ಇಟ್ಟುಕೊಂಡಿರುವಾಗ ಅವುಗಳನ್ನು ಒಂದು ಎರಡು ಮೂರು ಅಂತ ಕೂಡಿಸುವುದಕ್ಕೆ ಬರುವುದು. ಎಣಿಸಬೇಕಾದರೆ ದೇಶದಲ್ಲಿ ಒಂದರ ಪಕ್ಕದಲ್ಲಿ ಒಂದಿರಬೇಕು, ಕಾಲದಲ್ಲಿ ಒಂದು ಘಟನೆ ಆಯಿತು ಅಂದರೆ ಇನ್ನೊಂದು ಘಟನೆ ಆದಾಗ ಮೊದಲಿಗೊಂದು ಘಟನೆ ಆಯಿತು ಈ ಒಂದು ಘಟನೆ ಆಯಿತು ಅಂತ ಹೀಗೆ ಎಣಿಸುವುದಕ್ಕೆ ಬರುತ್ತಿದೆ. ಹಿಂದೆ ಒಂದು ಯುದ್ಧ ನಡೆಯಿತು, ನಮ್ಮ ಕಾಲದಲ್ಲಿ ಒಂದು ಯುದ್ಧ ನಡೆಯಿತು, ಹೀಗೆ ಎರಡು ಯುದ್ಧಗಳಾಗುತ್ತಿವೆ ಅಂತ ಕಾಲದಲ್ಲಿ ಇರುವುದನ್ನು, ದೇಶದಲ್ಲಿ ಇಂಥ ದೇಶದಲ್ಲಿ ಒಬ್ಬ ಜಡ್ಡಿ ಇದ್ದ, ಇಂಥ ದೇಶದಲ್ಲಿ ಒಬ್ಬ ಜಡ್ಡಿ ಇದ್ದ, ಅಂತೂ ಈಗಿನ ಪೃಥ್ವಿಯಲ್ಲಿ ಇಬ್ಬರು ಜಡ್ಡಿಗಳಿದ್ದಾರೆ ಅಂತ ಹೀಗೆ ಕೂಡಿಸುವುದಕ್ಕೆ ಬರುತ್ತಿದೆ. ಅವಸ್ಥೆಗಳು ಕಾಲದಲ್ಲಿಯಾಗಲಿ ದೇಶದಲ್ಲಿಯಾಗಲಿ ಇರುವುದಿಲ್ಲವಾದ್ದರಿಂದ ಇವುಗಳನ್ನು ಒಂದು ಎರಡು ಮೂರು ಅಂತ ಎಣಿಸುವುದಕ್ಕೆ ಬರುವುದಿಲ್ಲ ಅಂತ ಹಿಂದೆ ಹೇಳಿಕೊಂಡು ಬಂದಿದೆ. ಯಾಕೆ ಅಂದರೆ ಒಂದು ಎರಡು ಕೂಡಿಸಬೇಕಾದ್ರೆ ಎಚ್ಚರ ಕನಸು ಎಂದು ಕೂಡಿಕೊಂಡು ಒಂದು ಎರಡು ಅಂತ ಎಣಿಸುವುದಕ್ಕೆ ಬರುತ್ತಿದೆ, ಎಂದು ಕನಸು ನಿದ್ರೆ ಕೂಡಿಕೊಂಡು ಎರಡು ಮೂರು ಅಂತ ಎಣಿಸುವುದಕ್ಕೆ ಬರುತ್ತಿದೆ ಬರುವುದು. ಹೀಗಿರುವಾಗ ಈ ಅವಸ್ಥೆಗಳಿಗೆ ಏನಾದರೂ ಒಂದು ಸಂಬಂಧ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳುತ್ತಾರಲ್ಲ ಅವರಿಗೆ ಎಚ್ಚರದ ಅಭಿಮಾನವು ಈ ಅವಿದ್ಯ ವೃತ್ತಿಯ ದೃಷ್ಟಿಯು ಇದ್ದುಕೊಂಡಿರುವುದರಿಂದ ಅನಿಸುತ್ತಿದೆ ಅಂತ ಮೊದಲಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಈ ಅವಸ್ಥೆಗಳಿಗೆ ಯಾವ ಸಂಬಂಧವೂ ಇಲ್ಲ ಅನ್ನುವುದಕ್ಕೆ ಯುಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಆ ಯುಕ್ತಿಯು ಅನುಭವಕ್ಕೆ ಅನುಸಾರವಾಗಿ ಇದ್ದುಕೊಂಡಿರುತ್ತದೆ. ಯುಕ್ತಿಯನ್ನು ಉಪಯೋಗಿಸುವಾಗ
ಅನುಭವಕ್ಕೆ ಅನುಸಾರವಾಗಿದ್ದರೆ ಅವುಗಳನ್ನು ಸರಿಯಾದ ಯುಕ್ತಿ ಅಂತ ಕರೆಯಬೇಕು. ಅನುಭವಕ್ಕೆ ಅನುಸಾರವಾದ ಯುಕ್ತಿಯು ಇಲ್ಲದಿದ್ದರೆ ಅದನ್ನು ಕುಯುಕ್ತಿ ಕುಂಟಯುಕ್ತಿ ಅಂತ ಹೀಗೆ ಕರೆಯುವ ಪದ್ಧತಿ ಇಟ್ಟುಕೊಂಡಿದೆ. ಆದ್ದರಿಂದ ಇಲ್ಲಿ ಅನುಭವಕ್ಕನುಸಾರವಾದ ಯುಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಎಚ್ಚರ ಕನಸು ನಿದ್ರೆಗಳು ಒಂದರಿಂದೊಂದು ಆಗುವುದೆಂದು ಅವುಗಳಿಗೆ ಕಾರ್ಯಕಾರಣ ಸಂಬಂಧ ಇರುವುದೆಂದು ಜನರು ಸಾಮಾನ್ಯವಾಗಿ ನಂಬಿರುತ್ತಾರೆ. ಇದು ನಿಜವಾದರೆ ಅವುಗಳ ನಡುವೆ ಏನಾದರೂ ವ್ಯವಧಾನವು ಇರಬೇಕು. ಇಲ್ಲದಿದ್ದರೆ ಒಂದೇ ಅವಸ್ಥೆಯು ಬರಬರುತ್ತಾ ಬೇರೆ ಬೇರೆಯ ರೂಪವನ್ನು ತಳೆಯುವುದಾದರೂ ನಮ್ಮ ಅನುಭವಕ್ಕೆ ಬರಬೇಕು. ಆದರೆ ಅನುಭವದಲ್ಲಿ ಹೀಗಿಲ್ಲ. ಎತ್ತರ ಕನಸು ನಿದ್ರೆಗಳು ಒಂದರ ಹಿಂದೆ ಒಂದು ಬಂದರೆ ಮಾತ್ರ ಆಗ ಈ ಕಾರ್ಯಕಾರಣ ಸಂಬಂಧವನ್ನು ಹೇಳುವುದಕ್ಕೆ ಬರುತ್ತದೆ. ಆದರೆ ಜನರಿಗೆ ಇವುಗಳನ್ನು ನೋಡುವಾಗ ಅನುಭವಕ್ಕೆ ಅನುಸರಿಸಿ ನೋಡಬೇಕು ಅನ್ನೋದು ತಿಳಿಯದೇ ಇರುವುದರಿಂದ 24 ಗಂಟೆಯಲ್ಲಿ 3 ಅವಸ್ಥೆಗಳಾಗುತ್ತಿವೆ ಅಂತ ಕಲ್ಪನೆ ಮಾಡಿಕೊಂಡಿದ್ದಾರೆ. 24 ಗಂಟೆ ಅನ್ನೋದು ಎತ್ತರದಲ್ಲಿ ತೋರುವ ಕಾಲವು. ಆ ಕಾಲ ಕನಸಿನಲ್ಲಿ ಇರುವುದಿಲ್ಲ, ನಿದ್ರೆಯಲ್ಲಿ ಇರುವುದಿಲ್ಲ. ಜನರೇನು ರಾತ್ರಿ ನಿದ್ರೆ ಮಾಡಿದೆ, ರಾತ್ರಿ ಕನಸು ಕಂಡೆ ಅಂತ ಹೀಗೆ ಹೇಳುವ ಉಂಟು. ಆದರೆ ಕನಸಿನಲ್ಲಿ ರಾತ್ರಿ ಅಂತ ಇದೆ ಎತ್ತು ಅಂದ್ರೆ ಇವನು ಕನಸಿನಲ್ಲಿ 1 ಗಂಟೆ ಹಗಲಾಗಿದೆ, 2 ಗಂಟೆ ಆಗಿದೆ ಅಂತ ಅಲ್ಲಿ ಅನುಭವ ಮಾಡುತ್ತಾನಲ್ಲ, ಅದ್ಯಾವ ಕಾಲ? ಎಚ್ಚರದ ಕಾಲವಾದರೆ ರಾತ್ರಿ 1, 2, 3 ಅಂತ ತೋರಿಸಬೇಕಿರುವ ಅದು ಎಚ್ಚರದ ಕಾಲ. ಕನಸಿನಲ್ಲಿರುವ ಕಾಲವೇ ಬೇರೆಯ. ಆದ್ದರಿಂದ ಎತ್ತರದಲ್ಲಿರುವ ಕಾಲಕ್ಕೂ ಕನಸಿನಲ್ಲಿರುವ ಕಾಲಕ್ಕೂ ಯಾವ ಸಂಬಂಧವಿಲ್ಲ. ಹೀಗಿರುವಾಗ ಕಾರ್ಯಕಾರಣ ಪಾವು ಹೇಗೆ ಹೊಂದುತ್ತಿದೆ ಹೊಂದುವುದಿಲ್ಲ. ಅದಕ್ಕಾಗಿ ಅನುಭವಕ್ಕೆ ಅನುಸಾರವಾಗಿ ನೋಡಬೇಕು ಅಂತ ಇಲ್ಲಿ ತೋರಿಸ್ತಾ ಇರ್ತಾರೆ. ಎತ್ತರ ಕನಸುಗಳಿಗೆ ಮೊದಲಿಗೆ ಎತ್ತರ, ಆನಂತರ ನಿದ್ರೆ, ಅಲ್ಲಿಂದ ಕನಸಾಗಿ ಹೀಗೆ ಇಟ್ಟುಕೊಳ್ಳುತ್ತಾರೆ. ಅಂದರೆ ಅವರು ಕಾಲದಲ್ಲಿ ಇರುವಂತೆ ಅವುಗಳನ್ನು ಕಲ್ಪನೆ ಮಾಡಿಕೊಳ್ಳುತ್ತಾರೆ. ಮೊದಲಿಗೆ ಒಂದಾಯಿತು ಅಂತ ಹೇಳುವಾಗ ಮೊದಲು ಅಂದರೆ ಯಾವ ಕಾಲದು? ಎಚ್ಚರದ ಕಾಲವೇ. ಹಾಗಾದ್ರೆ ಎಚ್ಚರದ ಕಾಲ ಆದರೆ ಆನಂತರ ನಿದ್ರೆ ಕೊಂತು ಅಂತ ಹೇಳುತ್ತಾರಲ್ಲ, ಆನಂತರ ಅಂದ್ರೆ ಯಾವುದು? ಅದು ಎಚ್ಚರದ ಕಾಲ. ಎಚ್ಚರದ ಕಾಲದಲ್ಲಿ ನಿದ್ರೆ ಇರುತ್ತಿದೆಯೇ? ನಿದ್ರೆ ಬಂದಾಗ ಕಾಲ ದೇಶವು ತೋರಿಕೊಳ್ಳುತ್ತಿದೆಯೇ? ಇಲ್ಲ. ನಿದ್ರೆ ಮುಗಿದ ನಂತರ ಮತ್ತೆ ಕನಸಾಯಿತು ಅಂತ ಹೇಳಿಕೊಳ್ಳುತ್ತಾರೆ. ಕನಸಾಯಿತು ಅಂತ ಹೇಳುವಾಗ ಅದ್ಯಾವ ಕಾಲ? ಮತ್ತೆ ಅಂತ ಹೇಳುವಾಗ ಕಾಲವನ್ನು ಇಟ್ಟುಕೊಂಡಿದ್ದಾರಲ್ಲ, ಅದ್ಯಾವ ಕಾಲ? ಎತ್ತರದ ಅಭಿಮಾನದಿಂದಲೇ ಹೇಳುವ ಕಾಲವೇ ಹೊರತು ಬೇರೆ. ಆದ್ದರಿಂದ ಅನುಭವಕ್ಕೆ ಅನುಸರಿಸಿ ನೋಡಬೇಕು ಅಂತ ಹೇಳುವುದು ಏನು ಹೊಸ ಮಾತೇನಲ್ಲ. ಜನರಿಗೆ ಅನುಭವದಲ್ಲಿ ಎತ್ತರ ಬಂದಾಗ ಯಾವ ಕಾಲವು ಇದ್ದುಕೊಂಡಿರುತ್ತಿದೆಯೋ, ಕನಸಿನಲ್ಲಿ ಅದೇ ಕಾಲವು ಇರುತ್ತಿದೆಯೇ, ನಿದ್ರೆಯಲ್ಲಿ ಯಾವ ಕಾಲವು ತೋರುತ್ತಿದೆಯೇ ಎಲ್ಲ. ಮತ್ತೆ ಹೀಗಿರುವಾಗ ಯಾವ ಕಾಲದಲ್ಲಿ ಒಂದರ ಹಿಂದೊಂದು ಆಗುತ್ತಿದೆ ಅಂತ ಕಲ್ಪನೆ ಮಾಡುವುದಕ್ಕೆ ಬರುತ್ತಿದೆ? ಬರುವುದಿಲ್ಲ. ಆದ್ದರಿಂದ ಕಾರ್ಯಕಾರಣ ಭಾವವನ್ನು ಹೇಳುವವರು ಮೊದಲು ಕಾರಣ ನಂತರ ಕಾರ್ಯ ಗುರುತಿಸಿಕೊಳ್ಳುತ್ತಾರೆಂದರೆ ಮೊದಲು ಯಾವುದು, ನಂತರ ಯಾವುದು? ಮೊದಲು ಅಂದ್ರೆ ಯಾವ ಕಾಲ, ನಂತರ ಅಂದ್ರೆ ಯಾವ ಕಾಲ? ಇಲ್ಲದೇ ಇಲ್ಲ, ಕಾಲದ ಸುದ್ದಿಯೇ ಇಲ್ಲ. ಈಗಿರುವಾಗ
ಕಾರ್ಯ ಕಾರಣ ಯಾವುದು ಕಾರಣ ಯಾವುದು ಕಾರ್ಯ ಸಿದ್ಧವಾಗಬೇಕಲ್ಲ ಈ ವ್ಯವಹಾರದ ಸೃಷ್ಟಿಯಲ್ಲಿ ಕಾರಣಗಳನ್ನು ಯಾವ ರೂಪದಲ್ಲಿ ಇಟ್ಟುಕೊಂಡಿದ್ದೀರೋ ಅದು ಬಂದಬೇಕಲ್ಲ ಈ ಅವಸ್ಥೆಗಳಿಗೆ ಎಚ್ಚರವು ಕಾರಣ ಕನಸು ಕಾರ್ಯ ಅಂತ ಹೇಳುವಾಗ ಎಚ್ಚರವು ತಂದೆ ಕನಸು ಮಗ ಹೀಗಿಟ್ಟುಕೊಳ್ಳುವುದಕ್ಕೆ ಬರಬೇಕಲ್ಲ ಅವರ ಸಂಬಂಧ ಆಗಬೇಕ ಸಂಬಂಧ ಆಗುವುದಕ್ಕೆ ಯಾವ ಕಾಲ ಯಾವ ದೇಶ ಯಾವುದಿದೆ ಹಾಗೆಯೇ ಕಲ್ಪನೆ ಮಾಡಿಕೊಂಡರೆ ಅನುಭವವನ್ನು ಬಿಟ್ಟಂತೆ ಆಗುವುದರಿಂದ ಹೊಂದುವುದು ಆದ್ದರಿಂದಲೇ ಅನುಭವಕ್ಕೆ ಅನುಸಾರವಾಗಿ ನೋಡಬೇಕು ಅಂತ ಹೇಳಿದರು ಈಗ ಈ ಅವಸ್ಥೆಗಳು ಬರುವಾಗ ಮಧ್ಯದಲ್ಲಿ ಯಾವುದಾದರೂ ಬಿಡುವು ಇರುತ್ತಿದೆಯೇ ಯಾವುದಾನ ಅಂದ್ರೆ ಬಿಡು ಎಚ್ಚರ ಮುಗಿಯಿತು ಒಂದು 5 ಮಿನಿಟ್ ಬಿಟ್ಟು ಆ ನಂತರ ನಿದ್ರೆ ಬರ್ತೈತಿ ನಿದ್ರೆ ಮುಗಿದ ನಂತರ 1-2 ಮಿನಿಟ್ ಆರಾಮ ತಗೊಂಡು ಮತ್ತೆ ಕನಸು ಬರ್ತೈತಿ ಕನಸು ಮುಗಿದ ನಂತರ 1-2 ಮಿನಿಟ್ ಬಿಟ್ಟು ಎಚ್ಚರ ಬರ್ತೈತಿ ಈ ಅನುಭವದಲ್ಲಿದೆಯೇ ಎಚ್ಚರ ಮುಗಿಯಿತು ಅಂದ್ರೆ ನಿದ್ರೆ ಅಂತ ಹೇಳಿದ್ರು ನಿದ್ರೆ ಮುಗಿತು ಅಂದ್ರೆ ದೃಶ್ಯ ರೂಪದಿಂದ ಕೂಡಿಕೊಂಡಿರುವ ಯಾರದಾದ ಅವಸ್ಥೆಯು ಹೋಗುತ್ತದೆಯೋ ಹೇಗಿರುವಾಗ ನಡೆಸ ಬಿಡು ಇದೆಯೇ ಅನುಭವದಲ್ಲಿ ಎಲ್ಲರಿಗೂ ಎಚ್ಚರ ಕನಸು ನಿದ್ರೆಗಳ ಅನಿಸ್ತೀವಿ ಎಲ್ಲರಿಗೂ ಅನುಭವದಲ್ಲಿ ಇದೆಯಲ್ಲ ಅದನ್ನು ನೋಡಿಕೊಂಡು ನಿರ್ಣಯ ಮಾಡಿಕೊಳ್ಳಬೇಕು ಆದರೆ ವ್ಯವಧಾನ ಇರಬೇಕು ಇಲ್ಲದಿದ್ದರೆ ಒಂದೇ ಅವಸ್ಥೆಯು ಬರುವಂತಹ ಬೇರೆಯ ರೂಪವನ್ನು ಈಗ ಎಚ್ಚರವೇ ಕನಸಿನ ರೂಪವನ್ನು ಧರಿಸುತ್ತಿದೆಯೇ ಕನಸೇ ನಿದ್ರೆಯ ರೂಪವನ್ನು ಧರಿಸುತ್ತಿದೆಯೇ ನಿದ್ರೆಯ ಎಚ್ಚರದ ರೂಪವನ್ನು ಧರಿಸುತ್ತಿದೆಯೇ ಎಲ್ಲ ಬಾಲ್ಯದಲ್ಲಿ ಇರುವ ಶರೀರವೇ ಯೌವನದ ರೂಪವನ್ನು ಹೊಂದಿದೆ ಯೌವನ ರೂಪದ ಶರೀರವೇ ಮುಪ್ಪನ್ನು ಹೊಂದಿತ್ತು ಹಾಗೆ ಒಂದೇ ಶರೀರ ಹೀಗೆ 3 ರೂಪವನ್ನು ಹೊಂದುತ್ತಿದೆಯಲ್ಲ ಹಾಗೆ ಒಂದೇ ಅವಸ್ಥೆ ಎಚ್ಚರದ ಅವಸ್ಥೆ ಮುದ್ರೆಯ ರೂಪ ಕನಸಿನ ರೂಪ ಹೀಗೆ ಹೊಂದುವುದು ಅನುಭವದಲ್ಲಿದೆಯೇ ಮತ್ತು ಹೀಗಿರುವಾಗ ಇವುಗಳಿಗೆ ಕಾರ್ಯ ಕಾರಣ ಅನ್ನೋದು ಹಾಗೆ ಹೊಂದುತ್ತಿದೆ ಹೊಂದುವುದು ಇವುಗಳನ್ನು 3 ಅಂತ ಎಣಿಸುವುದಕ್ಕೆ ಬರುತ್ತಿದೆಯೇ ಹಾಗೂ ಬರುವುದಿಲ್ಲ ಹಾಗಾದರೆ ಯಾವ ಸಂಬಂಧವಿದೆ ಇವುಗಳಿಗೆ ಮನುಷ್ಯನು ತನ್ನ ವ್ಯವಹಾರಕ್ಕೆ ಕಲ್ಪನೆ ಮಾಡಿಕೊಂಡಿದ್ದಾನೆ ಎಚ್ಚರದ ಅಭಿಮಾನದ ಸೂಚಿಯನ್ನು ಇಟ್ಟುಕೊಂಡು ನೋಡ್ತಾ ಇರುವುದರಿಂದ ಸಂಬಂಧ ಇರಬೇಕು ಅಂತ ಕಲ್ಪನೆ ಮಾಡ್ತಾ ಇದ್ದಾನೆ ಆದರೆ ಅನುಭವಕ್ಕೆ ಅನುಸರಿಸಿ ನೋಡಿದರೆ ಯಾವ ಸಂಬಂಧವಿದೆ ಅನುಭವದಲ್ಲಿ ಎಚ್ಚರವು ಹೋಗಿ ನಿದ್ರೆಯು ಬಾರದೇ ಇರುವ ಅಂತರಾಳ ಕಾಲವನ್ನು ಯಾರೂ ಕಟ್ಟಿಲ್ಲ ನಿದ್ರೆಯು ಮುಗಿದು ಕನಸು ಬರುವುದಕ್ಕೆ ಮುಂಚಿನ ಅಂತರಾಳವನ್ನು ಯಾರೂ ಕಂಡಿಲ್ಲ ಕನಸಿಗೂ ಎಚ್ಚರಕ್ಕೂ ನಡುವಿನ ಅಂತರಾಳವನ್ನು ಯಾರೂ ಕಂಡಿಲ್ಲ ಅಂತರಾಳ ಅಂದ್ರೆ ನಡೆದ ಬಿಡುವು 1-2 ಮಿನಿಟ್ ಬಿಟ್ಟು 1-5 ಮಿನಿಟ್ ಬಿಟ್ಟು ಆರಾಮ ತಗೊಂಡು ಇಬ್ಬರು ಅನುಭವದಲ್ಲಿ ಹಾಗಿದೆಯೇ ಎಚ್ಚರ ಮುಗಿತು ಅಂದ್ರೆ ನಿದ್ರೆ ಇದೆ ನಿದ್ರೆ ಮುಗಿತು ಅಂದ್ರೆ ದೃಶ್ಯ ರೂಪದಿಂದ ಕೂಡಿಕೊಂಡಿರುವ ಯಾರದಾದ್ರೂ ಅವಸ್ಥೆ ಇದೆ ಕನಸು ಅಥವಾ ಯಾರದಾದ್ರೂ ಇದೆ ನಡಕ ತುಡುವು ತಗೊಳ್ಬೇಕು ಎಲ್ಲರಿಗೂ ಅನುಭವದಲ್ಲಿ ಇದೆಯಲ್ಲ ಹಾಗೆ ನೋಡ್ಕೋಬೇಕು ತುಡುವು ತಗೊಂಡು ಎಚ್ಚರ ಮುಗಿದ ನಂತರ 1-5 ಮಿನಿಟ್ ಬಿಟ್ಟು 10 ಮಿನಿಟ್ ಬಿಟ್ಟು ಬೇರೆ ಅವಸ್ಥೆ ಬರುತ್ತಿದೆಯೇ ನಿದ್ರೆ ಮುಗಿದ ನಂತರ ನಡಕ ಬಿಡುವು ತಗೊಂಡು ಮತ್ತೊಂದು ಅವಸ್ಥೆಯು ಬರುತ್ತಿದೆಯೇ ನೋಡ್ಕೋಬೇಕು ಹಾಗೆ ಬಿಡುವು ಇಲ್ಲದೆ ಇದ್ದರೆ ಯಾವ ಸಂಬಂಧವನ್ನು ಹೇಳ್ತೀರಿ ಒಂದೇ ಬೇರೆ ಬೇರೆ ರೂಪವನ್ನು ಹೊಂದುತ್ತಿದೆಯೇ ಹಾಗಾದರೂ ಹೇಳ್ತೀವಿ ನಿದ್ರೆಯು ಎಚ್ಚರದ ರೂಪ ಕನಸಿನ ರೂಪ ಹೊಂದೈತಿ ಅಂತ ಹಾಕಲ್ಪಿಸ್ರಿ
ಅಥವಾ ಯಾತ್ರ ನಿದ್ರೆ ರೂಪ ಕನಸಿನ ರೂಪವಂತಕ್ಕಂಥ ಆತ್ಮಂತು ಶ್ರೀ ಕನಸು ನಿದ್ರೆ ರೂಪ ಯಾತ್ರ ರೂಪ ಅಂತಕ್ಕಂಥ ಹಾಗಾದರೂ ತಂತು ಶ್ರೀ ಯಾರಾದರೂ ಕಟದಿಂದ ಯಾಕೆ ಕಲ್ಪಿಸಬಾರದು ಅಂತ ಹೇಳ್ಕೊಂಡಲ್ಲವೇ ಹಾಗೆ ಕೇಳಿದ್ರೆ ಯಾತ್ರ ನಿದ್ರೆ ರೂಪ ಬಂದಿತು ಅಂತಂದ್ರೆ ಕೇಳಿ ಯಾತ್ರ ನಿದ್ರೆ ಎತ್ತರದ ರೂಪ ಬಂದಿತು ಅಂದ್ರೆ ನಿದ್ರೆ ಬರ್ತಾರೆ ಕನಸು ಎತ್ತರದ ರೂಪವನ್ನು ಹೊಂದಿದರೆ ನಿದ್ರೆ ರೂಪವನ್ನು ಹೊಂದಿದರೆ ಸರಿ ಕನಸು ಬೀಳಬಾರದು ಆದರೆ ಅನುಭವದಲ್ಲಿ ಹೇಗಿದೆ ಯಾತ್ರ ನಿದ್ರೆ ಕನಸು ಮತ್ತೆ ಮತ್ತೆ ಬರುತ್ತದೆ ಇರುತ್ತೆ ಆದ್ದರಿಂದ ಯಾವ ವಸ್ತು ಈ ರೂಪವನ್ನು ಹೊಂದುತ್ತಿದೆ ಈಗ ಬಾಲ್ಯವು ಯೌವನವನ್ನು ಹೊಂದಿದರೆ ತಿರುಗಿ ಬಾಲ್ಯ ಬರುತ್ತಿದೆಯೇ ಯೌವನ ಮುಪ್ಪು ಹೊಂದಿತು ಅಂತಂದ್ರೆ ಮುಪ್ಪು ಮತ್ತೆ ಯೌವನಕ್ಕೆ ಬರುತ್ತಿದೆಯೇ ಇಲ್ಲ ಹಾಗೆ ಮುಂದೆ ಸತ್ತೆ ಹೋಗುದು ಸತ್ತೆ ಹೋಗುದು ಅದೇ ಜೋ ಕಾಯಿ ಹಣ್ಣು ಅಂತ ತೋರಿಸ್ತಾರೆ ಹಣ್ಣಾಗುತ್ತೆ ಮತ್ತೆ ಕಾಯಾಗುತ್ತಿದೆ ಈಟಾಗುತ್ತಿದೆ ಸತ್ತೆ ಹೋಗ್ತಾರೆ ಈಗ ಅನುಭವದಲ್ಲಿ ಇರುವುದನ್ನು ನೋಡಿಕೊಂಡ್ರೆ ಸರಿಯಾಗಿ ತಿಳಿಯುತ್ತೆ ಹಾಗೆ ಯಾಕೆ ಗೊತ್ತಾಗುವುದಿಲ್ಲ ಅಂದ್ರೆ ಎತ್ತರದ ಬುದ್ಧಿ ಕಾಲ ದೇಶ ಇಟ್ಟುಕೊಂಡು ವ್ಯವಹಾರ ಮಾಡ್ತಕ್ಕೆ ನೋಡು ಆ ದೃಷ್ಟಿಯಿಂದ ನೋಡುವುದಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಕಾಲವನ್ನು ದೇಶವನ್ನು ಸಂಬಂಧವನ್ನು ಪರಿಚ್ಛನ್ನತನವನ್ನು ಬಿಟ್ಟು ವ್ಯವಹಾರ ಮಾಡಕ್ಕೆ ಹೋಗಿಲ್ಲ ಈಗ ಇದು ಯಾರು ಇಲ್ಲದ ಬುದ್ಧಿಯಿಂದ ವ್ಯವಹಾರ ಮಾಡಿ ನೋಡ ದೇಶ ಸಂಬಂಧ ಇರಬಾರ್ದು ಕಾಲ ಸಂಬಂಧ ಇರಬಾರ್ದು ಪರಿಚ್ಛನ್ನದ ಸಂಬಂಧ ಇರಬಾರ್ದು ಅಂದ್ರೆ ಕಟ್ಟು ಕಟ್ಟ ಹಾಗಿರಬಾರ್ದು ಯಾವ ಸಂಬಂಧವೂ ಇಲ್ಲದನ್ನ ವ್ಯವಹಾರ ಮಾಡುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಈ ಗಾಯಕಿ ಬಂದ್ರೆ ಅದ ಇಲ್ಲದಂಗ ಆಗುತ್ತೆ ನನ್ನ ಕೆಲಸ ಏನಾಯ್ತಿದ್ರೆ ಹೀಗಿದ್ದುಕೊಂಡು ಆದ್ದರಿಂದಲೇ ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು ಎತ್ತರ ನಿದ್ರೆಯನ್ನು ನಿದ್ರೆಯಾಗಿ ಮಾರ್ಪಟ್ಟದ್ದನ್ನಾಗಲಿ ನಿದ್ರೆಯು ಕನಸಾಗಿ ರೂಪುಗೊಂಡದ್ದನ್ನಾಗಲಿ ಕನಸು ಎತ್ತರವಾಗಿ ಪರಿಣಿಸಿದ್ದನ್ನಾಗಲಿ ಯಾರೂ ನೋಡಿದ್ದಿಲ್ಲ ಹಾಗೆ ನೋಡಿದ್ರು ಇದೆಲ್ಲ ಒಂದೇ ಅವಸ್ಥೆಯಾಗಿ ಬಿಡುತ್ತಿತ್ತು ಆದ್ದರಿಂದ ಅವುಗಳಿಗೆ ಕಾಲಕೃತವಾದ ಅನುಕ್ರಮವನ್ನಾಗಲಿ ಕಾರ್ಯಕಾಲ ಸಂಬಂಧವನ್ನಾಗಲಿ ಕಲ್ಪಿಸುವುದಕ್ಕೆ ಅನುಭವದ ಆಧಾರವಿಲ್ಲ ಅನುಭವದಲ್ಲಿ ಒಂದೇ ಅವಸ್ಥೆ ಬೇರೆ ಬೇರೆ ರೂಪ ಹೊಂದಿದ್ದಾ ಇದ್ದ ನಡೆಸ ಅಂತರವನ್ನು ಬಿಟ್ಟು ಬರುತ್ತಿದೆಯೇ ಎಲ್ಲ ಇನ್ನೊಂದು ವಿಚಾರ ಅವಸ್ಥೆಗಳು ಒಂದರ ಜನ್ಮಹತ್ತಿ ಒಂದು ಬರುತ್ತಿದೆ ಎಂಬುದೇ ನಿಜವಾದರೆ ಇವುಗಳಿಗೆ ಕಾಲಕೃತವಾದ ಯಾವುದಾದ್ರೂ ಒಂದು ಸಂಬಂಧವಿರುವುದೆಂಬುದೇ ನಿಜವಾದರೆ ಇವುಗಳು ಯಾವುದೋ ಒಂದೇ ಕಾಲದಲ್ಲಿ ನಡೆದ ಘಟನೆಗಳಾಗಬೇಕಷ್ಟೇ ಹಾಗಾದರೆ ಇವುಗಳ ಅನುಕ್ರಮವನ್ನು ಯಾವ ಕಾಲಮಾನದಿಂದ ಅಳೆಯಬೇಕು ಭಾನುವಾರದ ಬೆಳಿಗ್ಗೆ 7 ಗಂಟೆಗೆ ಒಂದು ಬಿರುಗಾಳಿ ಬಂದಿದ್ದು 8 ಗಂಟೆಗೆ ಆ ಕಾಡಿನ ಎಷ್ಟೋ ಮರಗಳು ಬೇರು ಮುಟ್ಟಕ್ಕೆ ತುರುಳಿದವು ಎಂದು ಹೇಳುವಾಗ ಭಾನುವಾರದ ಬೆಳಿಗ್ಗೆ ಎಂಬ ಒಂದೇ ಕಾಲವನ್ನು ನಾವು ಅಡಿಗಟ್ಟಾಗಿಟ್ಟುಕೊಂಡು ಗಾಳಿ ಬೀಸಿದ್ದು ಮರಗಳು ಬೀಸಿದ್ದು ಎಂಬ ಎರಡು ಘಟನೆಗಳ ಅನುಕ್ರಮವನ್ನು ಕಂಡುಕೊಳ್ಳುತ್ತೀರಿ ಗಾಳಿಯ ಬೀಸಿಸಿ ಮೊದಲು ಆಯಿತೆಂದು ಅದರಿಂದ ಆಮೇಲೆ ಮರಗಳು ಉರುಳಿಬಿದ್ದವೆಂದು ಅದೆರಡಕ್ಕೂ ಕಾರ್ಯಕಾರಣ ಸಂಬಂಧವನ್ನು ಕಲ್ಪಿಸುತ್ತೀರಿ ಆದರೆ ಭಾನುವಾರ ಮಧ್ಯಾಹ್ನದ ಮೇಲೆ ನಾನು 3 ಗಂಟೆ ಹೊತ್ತು ನಿದ್ರೆ ಮಾಡಿದೆನು ಅಷ್ಟರಲ್ಲಿ ನನಗೆ ಒಂದು ವಿಚಿತ್ರವಾದ ಕನಸಾಗಿ 30 ವರ್ಷಗಳ ಕಾಲ ಬಗೆದಿ ವ್ಯವಹಾರವನ್ನು ಮಾಡಿದಂತೆಯೂ ಬಗೆಬಗೆಯ ಸುಖ ದುಃಖಗಳನ್ನು ಅನುಭವಿಸದಂತೆಯೂ ತೋರಿದೆ ಎಂದು ಹೇಳುವಾಗ ಎಚ್ಚರವಾಗುತ್ತಲೂ ಕನಸು ಆಯಿತೆಂದು ನಾವು ಇಟ್ಟುಕೊಂಡರೆ ಇವೆರಡಕ್ಕೂ ಆಧಾರವಾಗಿ ಯಾವ ಸಮಾನ ಕಾಲವನ್ನು ಇಟ್ಟುಕೊಳ್ಳಬೇಕು ಈಗ ಅನುಭವದಲ್ಲಿರುವಂತೆ ನೋಡಿ ನಿರ್ಣಯ ಮಾಡಿಕೊಳ್ಳುವುದಕ್ಕಾಗಿ ಇದನ್ನು ತೋರಿಸ್ತಾ ಇದ್ದಾರೆ ಈಗ ಎರಡಕ್ಕೂ ಕಾರ್ಯಕಾರಣ ಸಂಬಂಧವನ್ನಾಗಲಿ ಸಂಬಂಧಿ ಯಾವುದಾದ್ರೂ ಒಂದು ಸಂಬಂಧವನ್ನಾಗಲಿ ಹೇಳಬೇಕಾದರೆ ಯಾವ ಕಾಲಮಾನದಲ್ಲಿ ಇವುಗಳ ಸಂಬಂಧವು ಘಟನೆಗಳು ನಡೆಯುತ್ತಿದೆ ಅದಕ್ಕೇನೆ ಆ ದೃಷ್ಟಾಂತವನ್ನು ಕೊಟ್ಟಿರುವುದು ಭಾನುವಾರದ ಬೆಳಿಗ್ಗೆ 7 ಗಂಟೆಗೆ ಕಾಡು ಬಿಸಿತು ಬಿರುಗಾಳಿ ಮರಗಳೆಲ್ಲ ಬಿದ್ದು ಅಂತ ಹೇಳುವಾಗ ಭಾನುವಾರ ಅನ್ನುವ ಒಂದು ಅಡಿಗಟ್ಟಾಗಿ ಇಟ್ಟುಕೊಂಡು
ಏಳು ಘಟ್ಟಿಗೆ ಒಂದು ಘಟನೆ, ಎಂಟು ಘಟ್ಟಿಗೆ ಒಂದು ಘಟನೆ ಹೀಗಾಯಿತು ಅಂತ ಹೇಳುವಾಗ ಗಾಳಿ ಬಿಡಿಸಿದ್ದು ಕಾರಣ, ಮರಗಳ ಬಿಡಿಸಿದ್ದು ಕಾರಣ. ಹೀಗೆ ಕಾರ್ಯಕಾರಣ ಸಂಬಂಧಕ್ಕೆ ಕಾಲವನ್ನು ಬಿಟ್ಟುಕೊಟ್ಟು ತೋರಿಸಿ ಎರಡು ಘಟನೆಗಳು ನಡೆದವಲ್ಲವೇ. ಇದರಂತೆ ನೀವು ಮಧ್ಯಾಹ್ನದಲ್ಲಿ ಮಲಗಿಕೊಂಡಿದ್ದೀರಿ, ಎಚ್ಚರದ ಅವಸ್ಥೆಯಲ್ಲಿ ಮೂರು ಗಂಟೆಯಾಗಿದೆ, ಆಗ ಮಲಗಿಕೊಂಡಿದ್ದೀರಿ, ನಿಮಗೆ ಒಂದು ಕನಸಾಗಿದೆ. ಆ ಕನಸಿನಲ್ಲಿ 30 ವರ್ಷ ವ್ಯವಹಾರವನ್ನು ಮಾಡಿದಂತೆ ಕಂಡಿದೆ. ಈಗ ಯಾವ ಕಾಲಮಾನದಿಂದ ಅದನ್ನು ಅಳೆಯುತ್ತೀರಿ? ಎಚ್ಚರದ ಕಾಲಮಾನದಿಂದ ಅಳೆಯಬೇಕಾದ್ರೆ 3 ಗಂಟೆಯಾಗಿದೆ, 4 ಗಂಟೆ 5 ಗಂಟೆ ತೋರಿಸಬೇಕಾಗ ಹಾಗೆ. ಕನಸಿನಲ್ಲಿ 30 ವರ್ಷದ ಎಚ್ಚರದ 1 ಗಂಟೆ ಅಂದ್ರೆ ಕನಸಿನ 30 ವರ್ಷವೇ. ಯಾವ ಕಾಲಮಾನವನ್ನು ಇಟ್ಟುಕೊಂಡು ಇವುಗಳ ಸಂಬಂಧವನ್ನು ಅಳೆಯಬೇಕು, ಯಾವ ಕಾರ್ಯಕಾರಣ ಕಾವನ್ನು ಹೇಳಬೇಕು, ಎಚ್ಚರವು ಕಾರಣ ಕನಸು ಕಾರ್ಯ ಅಂತ ಹೇಳಿದರೆ ಕಾರ್ಯಕಾರಣಕ್ಕೆ ಕಾಲದ ಸಂಬಂಧವಿರಬೇಕಲ್ಲ. ಯಾವ ಕಾಲವನ್ನು ಇಟ್ಟುಕೊಂಡು ಎಚ್ಚರದ ಕಾಲವನ್ನು ಇಟ್ಟುಕೊಂಡರೆ ಅಗಲ, ಕನಸಿನ ಕಾಲವನ್ನು ಇಟ್ಟುಕೊಂಡರೆ 30 ವರ್ಷವಾಗಿ. ಯಾವುದನ್ನು ಇಟ್ಟುಕೊಂಡು ಅಳೆಯಬೇಕು? ಇದರಿಂದ ಯಾವ ಸಂಬಂಧವೂ ಸಿದ್ಧವಾಗುತ್ತೆ. ಜನರಿಗೇನೋ ಒಂದು ಅವಸ್ಥೆ ಆದ ನಂತರ ಒಂದು ಬರ್ತೈತಿ ಅಂತ ಹೇಳುತ್ತಲೇ ಇರುತ್ತಾರೆ. ಜನರ ಭಾವನೆಯಲ್ಲಿ ಆಗಿದೆ. ಮೊದಲಿಗೆ ಯಾತ್ರಾಯ್ತು, ಆನಂತರ ನಿದ್ರೆಯಾಯ್ತು, ಆಮೇಲೆ ಕನಸಾಯ್ತು ಹೇಳುತ್ತಲೇ ಇರುತ್ತಾರೆ. ಮೊದಲಿಗೆ ಯಾತ್ರ ಅನ್ನೋದು ಯಾವ ಕಾಲ, ಆನಂತರ ನಿದ್ರೆಯಾಯ್ತು ಅನ್ನೋದು ಯಾವ ಕಾಲ, ಇವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಎಚ್ಚರದ ಅಭಿಮಾನದಿಂದಾಗಿ ಎಚ್ಚರದ ಕಾಲವನ್ನೇ ನೋಡ್ತಾ ಇದ್ದಾನೆ. ಈ ಎಚ್ಚರದ ಕಾಲವನ್ನು ನೋಡುವುದರಿಂದ ಕನಸಾದದ್ದನ್ನು ಎಚ್ಚರದ ಕಾಲದಲ್ಲಿ ಅಣಿಸ್ತಾನೆ, ನಿದ್ರೆಯಾದದ್ದನ್ನು ಎಚ್ಚರದ ಕಾಲದಲ್ಲಿ ಅಣಿಸ್ತಾ ಇದ್ದಾನೆ. ಹೀಗಿರುವಾಗ ಯಾಕೆ ಮುಂದುಗಡೆ ಆಗುತ್ತಿದೆ? ಆಗುವುದಿಲ್ಲ. ಅನುಭವದಲ್ಲಿ ಆಗಿದೆ, ನಿದ್ರೆಯಲ್ಲಿ ಯಾವ ಕಾಲ, ಕನಸಿನಲ್ಲಿ ಬೇರೆ ಕಾಲ, ಎಚ್ಚರದಲ್ಲಿ ಬೇರೆ ಕಾಲ. ಹೀಗಿರುವಾಗ ಸಂಬಂಧ ಯಾವುದು? ಒಂದೂವರೆ ಲಕ್ಷದ 3 ಘಟನೆ ಕನಸಿನ 30 ವರ್ಷಗಳಾಗಿ. ಆದ್ದರಿಂದ ಎಚ್ಚರದ ಕಾಲಮಾನ ಕನಸಿಗೆ ತೀರಾ ಕಡಿಮೆಯಾಗಿರುತ್ತದೆ, ಕನಸಿನ ಕಾಲಮಾನ ಎಚ್ಚರಕ್ಕೆ ತೀರಾ ಹೆಚ್ಚಾಗಿರುತ್ತದೆ. ಎಚ್ಚರದಲ್ಲಿ ನಮಗೆ ತೋರಿಬಂದ ಕಾಲದ ಬಿದ್ದು ಕನಸಿನಲ್ಲಿ ತೋರಿಬಂದ ಕಾಲದ ಬಿದ್ದು ಒಂದಿಷ್ಟು ಹೊಂದುಗಡೆಯಿರುವುದು. ಇಷ್ಟೇ ಅಲ್ಲದೆ ಆಯಾ ಕಾಲದ ಬುದ್ಧಿಯು ಆಯಾ ಅವಸ್ಥೆಗಳಲ್ಲಿ ಮಾತ್ರವೇ ಉಳಿದುಕೊಳ್ಳುವುದರಿಂದ ಈ ಎರಡು ಅವಸ್ಥೆಗಳಿಗೂ ಹೊಂದುವ ಯಾವುದೊಂದು ಕಾಲವೂ ಉಳಿದಿರುವುದೇ ಎಂಬುದು ಸ್ಪಷ್ಟವಾಗಿರುತ್ತದೆ. ಎಚ್ಚರದ ಕಾಲ ಕನಸಿನ ಕಾಲಕ್ಕೆ ಕಡಿಮೆಯಾಗಿದೆ, ಕನಸಿನ ಕಾಲ ಎಚ್ಚರದ ಕಾಲಕ್ಕೆ ತೀರಾ ಹೆಚ್ಚಾಗಿದೆ. ಈಗ ಯಾವ ಕಾಲವನ್ನು ಇಟ್ಟುಕೊಂಡು ಅಳೆಯಬೇಕು? ಒಂದೂವರೆ ಅಷ್ಟೇ ಅಲ್ಲ, ಕಾಲವು ತೋರಬೇಕಾದ್ರೆ ಆ ಅವಸ್ಥೆಯು ಇರಬೇಕು. ಎತ್ತರ ಬಂದಿಲ್ಲ, ಎತ್ತರದ ಕಾಲ ತೋರಿಸು, ಎತ್ತರದ ಅವಸ್ಥೆ ಬಂದಿಲ್ಲ. ಆಗ ಒಳಗಾಗಿದೆ, ರಾತ್ರಿ ಆಗಿದೆ, 2 ಗಂಟೆ ಆಗಿದೆ, 4 ಗಂಟೆ ಆಗಿದೆ ಅಂತ ಯಾಕೆ ತಿಳ್ಕೊಳ್ತಾ ಇದ್ದೀರಿ? ಎತ್ತರದ ಅವಸ್ಥೆ ಇಲ್ಲದಿರುವಾಗ ಕನಸು ಬಂದಿಲ್ಲ, ಕನಸಿನಲ್ಲಿರುವ ಕಾಲವು ಹೇಗೆ ತೋರಿಸಿಕೊಳ್ಳುತ್ತಿದೆ? ತೋರುವುದು ನಿದ್ರೆಯಲ್ಲಿ ಯಾವ ಕಾಲವಿದೆ ಇರುವುದೇ ಇದೆ. ಜನರು ನಿದ್ರೆ 3 ಗಂಟೆ ಮಾಡಿದ್ರೆ 5 ಗಂಟೆ ಮಾಡಿದ್ರೆ ಎಚ್ಚರದ ಕಾಲವನ್ನು ಹೇಳ್ತಾ ಇರ್ತಾರೆ. ನಡುಕಿನ ಅಂತರ ಮಲಗು ಮುಂದೆ ಗಡಿಯಾರ ನೋಡ್ತಾರ, ಅದು 11 ಆಗಿದೆ, ಮತ್ತೆ ಎತ್ತುಗಡಿದ ಗಡಿಯಾರ ನೋಡ್ತಾರ, ಅದು ಎಷ್ಟು ಅಂತ ನಡುಕಿನ ಅಂತರ ಹೇಳ್ತಾರೆ. ಎಚ್ಚರದ ಗಡಿಯಾರ ನಿದ್ರೆಯಲ್ಲಿ ಉಪಯೋಗವಿದೆಯೇ? ಎಚ್ಚರದಲ್ಲಿರುವ ಗಡಿಯಾರವನ್ನು ನೋಡಿ ಹೇಳ್ಕೊಂಡು ಎಚ್ಚರದ ಕಾಲವಾಗಿ ನಿದ್ರೆಯಲ್ಲಿ ಕಾಲವಿದೆಯೇ, ಕನಸಿನಲ್ಲಿ ಎಚ್ಚರದ ಕಾಲವಿದೆಯೇ?
ಆದ್ದರಿಂದಲೇ ಇದು ಯಾವುದೂ ಹೊಂದುವಂತಿಲ್ಲ. ಇಷ್ಟೇ ಅಲ್ಲದೆ ಆಯಾಕಾರದ ಬುದ್ಧಿ ಆಯಾ ಅವಸ್ಥೆಗಳಲ್ಲಿ ಮಾತ್ರವೇ ಉಳಿದುಕೊಳ್ಳುವುದರಿಂದ ಈ ಎರಡು ಅವಸ್ಥೆಗಳಿಗೂ ಒಂದು ಯಾವುದೊಂದು ಕಾರಣವು ಇರುವುದೇ ಇಲ್ಲದೆಂಬುದು ಸ್ಪಷ್ಟವಾಗಿರುತ್ತದೆ. ಎತ್ತರದಲ್ಲಿ ಕಾಲವಿದೆ ಅಂತ ತಿಳಿದುಕೊಳ್ಳುವ ಬುದ್ಧಿ ಎತ್ತರದಲ್ಲಿದೆ. ಕನಸಿನಲ್ಲಿ ಈಗ ಇಷ್ಟು ಕಾಲವಾಗಿದೆ ಅಂತ ತಿಳಿದುಕೊಂಡ ಬುದ್ಧಿ ಕನಸಿನಲ್ಲಿದೆ. ಎತ್ತರದ ಬುದ್ಧಿ ಕನಸಿನಲ್ಲಿರುವುದು ಯಾರಾದರೂ ಯಾಕಿರುವುದಿಲ್ಲ ಅಂತೇಳಿ ಎತ್ತರದ ಬುದ್ಧಿ ಕನಸಿನಲ್ಲಿ ಇರಬಹುದಲ್ಲ ಅಂದ್ರೆ ಕನಸಿನಲ್ಲಿ ಎತ್ತರದ ಬುದ್ಧಿ ಎತ್ತು ಅಂದ್ರೆ ಎತ್ತರದಿಂದ ಈಗ ಕನಸಿಗೆ ಬಂದಿದ್ದೇನೆ ಅಂತ ಯಾಕೆ ಕನಸಿನಲ್ಲಿ ಎತ್ತು ಅಂದ್ರೆ ಕನಸಿನಲ್ಲಿ ಮನೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡುತ್ತೀರಲ್ಲ, ಇದು ಕನಸು, ಮನೆ ಕಟ್ಟಿದ್ರು ಉಪಯೋಗವಿಲ್ಲ, ಯಾಕೆ ಕಟ್ಟಬೇಕು ಅಂತ ತಿಳ್ಕೊಳ್ಳಲಿಲ್ಲ ಬುದ್ಧಿ. ಆದ್ದರಿಂದ ಎತ್ತರದ ಬುದ್ಧಿ ಎತ್ತರದಲ್ಲಿರುತ್ತೆ, ಕನಸಿನ ಬುದ್ಧಿ ಕನಸಿನಲ್ಲಿರುತ್ತೆ. ಕನಸಿನ ಬುದ್ಧಿ ಅಲ್ಲಿ ಇರುವಾಗ ಮನೆ ಕಟ್ಟಬೇಕು ಅಂತ ಸರಿಯಾಗಿ ಪ್ಲಾನ್ ಹಾಕಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾಡಿಕೊಳ್ತಾ ಇದ್ದೀರಲ್ಲ, ಎಚ್ಚರದ ಬುದ್ಧಿ ಇದ್ರೆ ಮದುವೆ ಮಾಡಿಕೊಳ್ಳುವುದಕ್ಕೆ ಎಚ್ಚರದ ಹೆಂಡತಿಗೆ ಸೊಕ್ಕು ಬಂದೈತಿ, ಅದಕ್ಕೆ ನಾನು ಇಲ್ಲಿ ಮಾಡಿಕೊಳ್ಳಕತ್ತೇನಿ ಅಂತ ತಿಳ್ಕೊಬೇಕು. ಇಲ್ವ ಅನಿಸುತ್ತಿದೆಯೇ? ಎಲ್ಲ ಅಷ್ಟೇ ಅಲ್ಲ, ಎಚ್ಚರದ ಬುದ್ಧಿ ಕನಸಿನಲ್ಲಿ ಎತ್ತು ಅಂದ್ರೆ ಎಚ್ಚರವನ್ನು ನೆನಪು ಮಾಡಿಕೊಳ್ಳಿ, ಇನ್ನು ಮೇಲೆ ಆದರೂ ಮಾಡಿಕೊಳ್ಳಿ. ಇಷ್ಟು ದಿವಸ ನಮ್ಗೆ ಗೊತ್ತಿರಲಿಲ್ಲ ಬಿಟ್ಟಿದ್ವಿ, ಇನ್ನು ಮೇಲೆ ಮಾಡ್ಕೊಂತೀವಂತ ತಪಸ್ಸು ಮಾಡಿ ಮಾಡಿಕೊಳ್ಳ್ರಿ. ಹಂಗಲ್ಲ, ತಪಸ್ಸು ಮಾಡಿ ಮತ್ತೆ ಹಾಗೆ ನೆನಪಿಗೆ ಬರದೇ ಇದ್ರೆ ಬುದ್ಧಿ ಐತಿ, ಮನಸ್ಸೈತಿ, ಇಂದ್ರಿಯಗಳದಾವು ಅಂತ ಹೇಳಿದ್ರೆ ಏನರ್ಥ? ಅವಾಗ ಜನ್ರೇನ್ ಮತ್ತೆ ಇಂಥವ್ರು ಹೇಳ್ತಾರಲ್ರಿ ಅಂತ ಅವ್ರನ್ನ ಕೇಳ್ರಿ, ಅವ್ರನ್ನ ಕೇಳಿ ತಿಳ್ಕೊಳ್ರಿ. ಅದು ಇಲ್ಲಿ ಕೇಳುವ ಪ್ರಸಂಗವಿಲ್ಲ, ಅದಕ್ಕನೇ ಯಾವ ಸಂಬಂಧವಿಲ್ಲ ಅಂತ ಹೇಳುವುದಕ್ಕೆ ಹೊರಟಿರುವುದು. ಅದಕ್ಕೆ ಬೇರೆ ಬೇರೆ ಸಂಬಂಧ ಇರಬೇಕಾದ್ರೆ ಏನು ಬೇಕೋ ಅದು ಎಲ್ಲ, ಕಾಲದ ಸಂಬಂಧವಿರಬೇಕು ಎಲ್ಲ, ದೇಶದ ಸಂಬಂಧವಿರಬೇಕು ಎಲ್ಲ, ಕಾರ್ಯಕಾರಣ ಸಂಬಂಧವಿರಬೇಕು ಎಲ್ಲ, ಇನ್ನು ಜಾತಿ ವ್ಯಕ್ತಿಯ ಸಂಬಂಧವಿರಬೇಕು ಎಲ್ಲ, ಅಂಶ ಅಂಶೀಯ ಸಂಬಂಧವಿರಬೇಕು ಎಲ್ಲ, ಗುಣ ಗುಣಿ ಸಂಬಂಧವಿರಬೇಕು ಎಲ್ಲ, ಯಾವ ಸಂಬಂಧ ಹುಡುಕಾಡಿ ನೋಡಿದರೂ ಸಿದ್ಧವಾಗುವುದಿಲ್ಲ. ಅವಸ್ಥೆ ಅಂದರೆ ನಮ್ಮಲ್ಲಾಗುವ ಕಾಲಕೃತವಾದ ಒಂದಾನೊಂದು ಮಾರ್ಪಾಡೆಂದು ನಾವು ಇಟ್ಟುಕೊಂಡದ್ದು, ಆ ಕಾಲವು ಎಚ್ಚರದ ಕಾಲವೇ ಎಂದು ಎಚ್ಚರ ದೃಷ್ಟಿಯಿಂದ ಅವಸ್ಥೆಗಳನ್ನೆಲ್ಲ ಅಳೆಯುವುದಕ್ಕೆ ಹೋದದ್ದು, ಅವಸ್ಥೆಗಳು ಒಂದಾಗುತ್ತಲೊಂದು ಬಂದು ಹೋಗುತ್ತಿರುವೆವೆಂಬ ಮತ್ತು ಅವುಗಳಿಗೆ ಕಾರ್ಯಕಾರಣ ಸಂಬಂಧವೂ ಇರುವುದೆಂಬ ದೊಡ್ಡ ತಪ್ಪು ಮೊಳಕೆಯಾಗುವುದಕ್ಕೆ ಕಾರಣವಾಗಿರುವುದೆಂದು ಇದರಿಂದಲೂ ಸ್ಪಷ್ಟವಾಗುವುದಿಲ್ಲವೇ? ಯಾರು ಕಾಲದಲ್ಲಿ ಅವಸ್ಥೆಗಳು ಆಗುತ್ತಿವೆ ಅಂತ ಇಟ್ಟುಕೊಂಡಿದ್ದಾರೆಯೋ ಅವರಿಗೆ ಹೀಗನಿಸಿದೆ, ಒಂದು ಅವಸ್ಥೆಗಳು ಪರಿಣಾಮವನ್ನು ಹೊಂದುತ್ತಿವೆ, ಅವಕ್ಕೆ ಕಾರ್ಯಕಾರಣ ಸಂಬಂಧವಿದೆ, ಒಂದಾಗುತ್ತಲೇ ಒಂದು ಬರುತ್ತಿವೆ ಅಂತ ಲೋಕದಲ್ಲೆಲ್ಲ ಹೇಳ್ತಾ ಇದ್ದಾರಲ್ಲ, ಅವರಿಗೆಲ್ಲ ಈಗ ಹಚ್ಚಿಕೊಂಡು ಬಿಟ್ಟಿವೆ. ಆದರೆ ಅನುಭವದಲ್ಲಿ ನೋಡಿಕೊಳ್ಳುವುದಕ್ಕೆ ಅವರಿಗೆ ಬಂದಿಲ್ಲ. ಎಚ್ಚರದ ಬುದ್ಧಿಯಿಂದಲೇ ಇದನ್ನೆಲ್ಲ ಅಳೆಯುವುದಕ್ಕೆ ಹೋಗ್ತಾ ಇದ್ದಾರಲ್ಲ, ಈ ತಪ್ಪು ಕಲ್ಪನೆಗೆ ಅದೇ ಕಾರಣವಾಗಿದೆ ಅಂತ ತಿಳಿಯುತ್ತೆ. ಈ ಅಚ್ಚರದ ಬುದ್ಧಿ ಉಪಯೋಗಿಸಬೇಡ, ಅನುಭವದಲ್ಲಿ ಈ ಅಚ್ಚರದ ಅನುಭವ ಐತಿ, ಕನಸಿನ ಅನುಭವ ಐತಿ, ನಿದ್ರೆಯ ಅನುಭವ ಐತಿ, ಆಯಾ ಅವಸ್ಥೆಯ ಅನುಭವದಿಂದ ಅವುಗಳನ್ನು ನೋಡಿ ನಿರ್ಣಯಿಸಿ, ಅವಾಗ ಸಂಬಂಧ ಹೇಳಿ.
ಬರುವುದಿಲ್ಲ. ಆದ್ದರಿಂದಲೇ ಇವುಗಳಿಗೆ ಕಾಲಕೃತವಾದ ದೇಶಕೃತವಾದ ಸಂಬಂಧವಿಲ್ಲ, ಕಾರ್ಯಕಾರಣ ಸಂಬಂಧವಿಲ್ಲ. ಯಾವ ತರದ ಸಂಬಂಧವೂ ಇಲ್ಲ. ಅಷ್ಟೇ ಅಲ್ಲ, ಸಂಬಂಧ ಇರಬೇಕಾದ್ರೆ ಒಬ್ಬರಿಗೊಬ್ಬರಿಗೆ ಎಂದಾದರೂ ನೋಡಿರಬೇಕೋ ಇಲ್ವೋ? ಎಚ್ಚರ ಇರುವಾಗ ಕನಸು ಎಂದಾದರೂ ಇದೆಯೇ? ನಿದ್ರೆ ಇದೆಯೇ? ಕನಸಿರುವಾಗ ಎಚ್ಚರವಿದೆಯೇ? ನಿದ್ರೆ ಇರುವಾಗ ಎಚ್ಚರ ಕನಸು ಇದೆಯೇ? ಮತ್ತು ಹೀಗೆ ಗೊತ್ತೇ ಇಲ್ಲ ಅವುಗಳಿಗೆ. ಹೀಗೆ ಕೇಳಿದರೆ ಈಗ ಪರದೇಶಕ್ಕೆ ಹೋಗಿ ನಮ್ಮ ಹುಡುಗ ಬಂದಿದ್ನನ್ರಿ ಅಂತ ಯಾರಾದರೂ ಕೇಳ್ತಾರಂತ ಇಟ್ಕೊಳ್ರಿ. ನಿಮ್ಮ ಹುಡುಗ ಅಂದ್ರೆ ಯಾರು? ಶುರುವಾಗುತ್ತೆ ಕಥೆ. ಅವನಿಗೆ ಗೊತ್ತಾಗುತ್ತಿದೆಯ? ನೋಡೇ ಇಲ್ಲ. ಹೀಗಿರುವಾಗ ಅವನನ್ನು ಕೇಳಿದರೆ ಹೇಗೆ ಹೇಳುತ್ತಾನೆ, ಏನು ತಿಳಿಯುತ್ತಿದೆ? ಅದರಂತೆ ಈ ಅವಸ್ಥೆಗಳಿಗೆ ನಿದ್ರೆಗೂ ಎಚ್ಚರಕ್ಕೂ ಸಂಬಂಧ, ಕನಸಿಗೂ ಎಚ್ಚರಕ್ಕೂ ಸಂಬಂಧ ಅಂತ ಹೇಳಿದರೆ ಒಂದಕ್ಕೊಂದು ಸಂಬಂಧ ಆಗುವುದಕ್ಕೆ ಏನಾದರೂ ಇರಬೇಕಲ್ಲ, ಇರುವುದಿಲ್ಲ. ಆದ್ದರಿಂದ ಅನುಭವ ಏನು ತೋರಿಸ್ತೈತಿ? ಎಚ್ಚರ ಎತ್ತು ಅಂದರೆ ಕನಸು ನಿದ್ರೆ ಇರುವುದಿಲ್ಲ ಅಂತ ತೋರಿಸ್ತೈತಿ. ಕನಸೆತ್ತು ಅಂದರೆ ಎಚ್ಚರ ನಿದ್ರೆ ಇರುವುದಿಲ್ಲ ಅಂತ ತೋರಿಸ್ತೈತಿ. ನಿದ್ರೆ ಇದ್ರೆ ಎಚ್ಚರ ಕನಸು ಇರುವುದಿಲ್ಲ ಅಂತ ತೋರಿಸ್ತೈತಿ. ಹೀಗಿರುವಾಗ ಯಾವ ಸಂಬಂಧ, ಕಾಲ ದೇಶ ಇನ್ನೂ ಯಾವಾದರೂ ಇಟ್ಟುಕೊಳ್ತಾ ಇದ್ದೀರಲ್ಲ, ಯಾವುದು ಏನೂ ಇಲ್ಲ. ಯಾಕೆ ಹೀಗೆ ಬರ್ತೈತಿ ಅಂದರೆ ಅವಸ್ಥೆ ಎಂದರೇನೆಂಬುದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟರೆ ಅವಸ್ಥೆಗಳ ಸಂಬಂಧದ ವಿಷಯದಲ್ಲಿ ಯಾವ ತೊಡಕು ಉಂಟಾಗುವುದಕ್ಕೆ ಅವಕಾಶವಿರುವುದಿಲ್ಲ. ಹಿಂದಿನ ಅವಸ್ಥೆ ಎಂದರೆ ಏನು ಅಂತ ಹೇಳಿಕೊಂಡು ಬಂದೆ. ಅವಸ್ಥೆ ಅಂದರೆ ಏನು? ಅವಸ್ಥೆ ಅಂದರೆ ಅವಸ್ಥೆ ಜನರಿಗೆ ಅವಸ್ಥೆ ಅಂದರೆ ಅಯ್ಯೋ ನಾವು ಆ ವ್ಯವಹಾರ ಮಾಡಿ ಭಾಳ ಅವಸ್ಥೆ ಪಟ್ಟೇವ್ರಿ ಅಂತ ಹೇಳ್ತಾರಲ್ಲ, ಅದಲ್ಲ. ಲೋಕದಲ್ಲಿ ಏನು ಅವಸ್ಥೆ ಅಂತ ಇಟ್ಟುಕೊಂಡಿದ್ದಾರೆಯೋ ಅದಲ್ಲ. ಮತ್ತೇನು? ಪರಮಾರ್ಥವು ತೋರಿಕೊಳ್ಳುವ ಒಂದೊಂದು ಬಗೆಗೆ ಅವಸ್ಥೆ. ಹೀಗೆ ಹೇಳಿ ಹಾಗಂದ್ರೇನು? ಪರಮಾರ್ಥವು ಪರಮಾರ್ಥವಾಗಿ ಇರ್ತೈತಿ, ಅಥವಾ ಆತ್ಮನು ಆತ್ಮನಾಗಿಯೇ ಇರುತ್ತಾನೆ. ಅವನನ್ನು ತಿಳಿಯದಿರುವಾಗ ಅವನೇ ಎಚ್ಚರವಾಗಿ ತೋರ್ತಾನೆ, ಅವನೇ ನಿದ್ರೆಯಾಗಿ ತೋರ್ತಾನೆ, ಅವನೇ ಕನಸಾಗಿ ತೋರ್ತಾ ಇರ್ತಾನೆ. ಹೀಗೆ ಇರುತ್ತಿದೆ. ಅವನ ಕುಡಿದು ಬಂದಾನೇನು? ಆದ್ದರಿಂದ ಅವಸ್ಥೆಗಳಿಗೆ ಅವಸ್ಥೆ ಎಂದರೆ ಏನು ಅನ್ನುವುದು ಗೊತ್ತಾಗದೆ ಇರುವ ಅನುಭವ ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ. ಈಗ ಹಾವು ಅಂತ ತೋರಿತು, ನೆಲದ ಬಿರುಕು ಅಂತ ತೋರುವಾಗ ಹಾವಿಗೂ ನೆಲದ ಬಿರುಕಿಗೂ ಏನು ಸಂಬಂಧ? ನೆಲದ ಬಿರುಕಿಗೂ ನೀರಿನ ಕೋಡಿಗೂ ಏನು ಸಂಬಂಧ? ಒಂದು ತೋರುವಾಗ ಇನ್ನೆರಡು ಎಲ್ಲಿಯಾದರೂ ಇರುತ್ತಿವೆಯೇ? ಎಲ್ಲ ಅವು ಇರತಕ್ಕ ಪದಾರ್ಥಗಳೇ ಅಲ್ಲ. ಹೀಗಿರುವಾಗ ಸಂಬಂಧ ಅಂತ ಹೇಳಿದ್ರೆ ಹೇಗೆ ಹೊಂದುತ್ತಿದೆ? ಹೊಂದುವುದಿಲ್ಲ. ಅದರಂತೆ ಇಲ್ಲಿಯೂ ಸಹಿತ ಒಂದು ತೋರಿಕೆ ಇರುವಾಗ ಇನ್ನೆರಡು ತೋರಿಕೆ ಇರುವುದಿಲ್ಲ. ಅದಕ್ಕೇನೆ ಅವಸ್ಥೆ ಎಂದರೆ ಏನು ಅಂತ ಹೇಳಿದರು. ಅವಸ್ಥೆ ಅಂದರೆ ಏನು ಅಂತ ಸರಿಯಾಗಿ ಗೊತ್ತಾಯಿತು ಅಂದರೆ ಸಂಬಂಧದ ಸುದ್ದಿಯೇ ಬರುವುದಿಲ್ಲ. ಅವಸ್ಥೆಗಳು ಕಾಲವಶದಿಂದಾಗುವ ಮಾರ್ಪಾಡುಗಳೆಲ್ಲ ನಾವು ಎಡೆಬಿಡದೆ ಚಲಿಸುತ್ತಿದ್ದು ಆಗಾಗ ವಿಶ್ರಾಂತಿಗೆಂದು ಸೇರುವ ನಿಲ್ದಾಣಗಳು ಅಲ್ಲ, ಹಿಂದೆ ತೋರಿಸಿಕೊಂಡು ಬಂದಿದ್ದಾರೆ. ಪರಮಾರ್ಥವು ತೋರಿಕೊಳ್ಳುವ ಬಗೆಗಳೇ ಅವಸ್ಥೆಗಳು. ಅವಸ್ಥೆ ಈ ಲಕ್ಷಣವನ್ನು ಮನಗಂಡ ಮೇಲೆ ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಸಂಬಂಧವೇನೆಂಬ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಏಕೆಂದರೆ ಸಂಬಂಧವೆಂಬುದು ಅವಸ್ಥೆಯೊಳಗೆ ಕಾಣಬರುವ ನೋಟಗಳಿಗೆ ಒಂದಕ್ಕೊಂದಕ್ಕೆ ಇರತಕ್ಕದ್ದು.
ಸಂಬಂಧ ಅನ್ನೋ ಮಾತು ಕಾಲದ ಸಂಬಂಧವಾಗಲಿ, ದೇಶದ ಸಂಬಂಧವಾಗಲಿ, ಗುಣಾಗುಣಿ ಸಂಬಂಧವಾಗಲಿ, ಅಂಶಾಂಶಿಯ ಸಂಬಂಧವಾಗಲಿ, ಜಾತಿ ವ್ಯಕ್ತಿ ಸಂಬಂಧವಾಗಲಿ, ಯಾವ ಸಂಬಂಧವಾದರೂ ಅವಸ್ಥೆಯಲ್ಲಿ ತೋರಿಕೊಳ್ಳುವ ದೃಶ್ಯ ರಾಶಿ ಇದೆಯಲ್ಲ, ಅವುಗಳಿಗೆ ಇರುವ ಸಂಬಂಧ. ಎಚ್ಚರದ ಅವಸ್ಥೆ ಬಂದಿಲ್ಲ, ಕಾರ್ಯಕಾರಣ ಸಂಬಂಧ ಹ್ಯಾಗ ಗೊತ್ತಾಗುತ್ತಿದೆ, ಜಾತಿ ವ್ಯಕ್ತಿಯ ಸಂಬಂಧ ಹ್ಯಾಗ ಗೊತ್ತಾಗುತ್ತಿದೆ, ಗುಣಾಗುಣಿ ಸಂಬಂಧ ಹ್ಯಾಗ ಗೊತ್ತಾಗುತ್ತಿದೆ, ಅಂಶಾಂಶಿ ಸಂಬಂಧ ಹ್ಯಾಗ ಗೊತ್ತಾಗುತ್ತಿದೆ, ಆಗುವುದಿಲ್ಲ. ಆದ್ದರಿಂದ ಅವಸ್ಥೆ ಒಳಗೆ ತೋರಿಕೊಳ್ಳುವ ದೃಶ್ಯ ರಾಶಿಗೆ ಸಂಬಂಧಪಟ್ಟ ವ್ಯವಹಾರ. ಆದ್ದರಿಂದ ಅವಸ್ಥೆಗಳಿಗೆ ಸಂಬಂಧವನ್ನು ಹೇಳುವುದಕ್ಕೆ ಹೇಗೆ ಹೊಂದುತ್ತಿದೆ ಅದು? ಕಾಲದಲ್ಲಿಯಾಗಲಿ ದೇಶದಲ್ಲಿಯಾಗಲಿ ಆಗುವುದಿಲ್ಲ ಅಂತ ಮೊದಲಿಗೆ ತೋರಿಸಿಕೊಂಡು ಬಂದಿದೆ. ಅಥವಾ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಬಂದು ನಿಂತರೆ ನಿಲುಗಡೆಯನ್ನು ಅದರ ಅವಸ್ಥೆ ಅಂತ ಕರೆದಿದೆ, ಅದು ಹೊಂದುವುದಿಲ್ಲ. ಆದ್ದರಿಂದಲೇ ಪರಮಾರ್ಥವು ತೋರಿಕೊಳ್ಳುವ ಒಂದೊಂದು ಬಗೆಯ ಅವಸ್ಥೆ ಅಂತ ಹೇಳಿದೆ. ಹೀಗೆ ಅನುಭವಕ್ಕನುಸಾರವಾಗಿ ನೋಡಿದರೆ ಇಲ್ಲಿ ಸಂಬಂಧದ ಮಾತೇ ಓಡಿ ಹೋಗುತ್ತಿದೆ. ಒಂದೊಂದು ಅವಸ್ಥೆಯಲ್ಲಿಯೂ ಪರಮಾರ್ಥವೆಲ್ಲ ಪೂರ್ಣವಾಗಿ ಅಡಕವಾಗಿರುವುದೇ ಹೊರತು ಎರವಿನ ಇಂತಿಷ್ಟು ಭಾಗವು ಈ ಅವಸ್ಥೆಯಲ್ಲಿರುವುದು, ಮಿಕ್ಕದ್ದು ಮತ್ತೆಲ್ಲಿಯೋ ಇರುವುದು ಎಂದು ಎಣಿಸುವುದಕ್ಕೆ ಆಗುವ ಹಾಗೆಯೇ ಇಲ್ಲ. ಈಗ ಇನ್ನೊಂದು ಅನುಭವದಲ್ಲಿರುವುದನ್ನು ತೋರಿಸ್ತಾ ಇದ್ದಾರೆ. ಅನುಭವದಿಂದ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಏನು ಅಂದರೆ, ಈಗ ಎಚ್ಚರದ ಅವಸ್ಥೆ ತೋರಿಕೊಂಡಿದೆ, ಇದರ ಹೊರಗೆ ಅನ್ನುವ ಮಾತನ್ನು ತೋರಿಸಬೇಕು. ಎಚ್ಚರದ ಅವಸ್ಥೆಯ ಹೊರಗೆ ಈ ಮಾತು ತೋರಿಸಬೇಕು. ಹೊರಗೆ ಅಂತ ಹೇಳುವಾಗ ದೇಶ ಇರುತ್ತಿದೆಯಲ್ಲ, ಕಾಲ ಇರುತ್ತಿದೆಯಲ್ಲ, ಅದು ಇದ್ದುಕೊಂಡಿದ್ದರೆ ಮಾತ್ರ ಹೊರಗೆ ಒಳಗೆ ಅನ್ನುವ ಮಾತು ಹೊಂದುತ್ತಿದೆ. ಅವಸ್ಥೆಯಲ್ಲಿಯೇ ಎಲ್ಲವೂ ಅಂತರ್ಭಾವವಾಗಿರುವಾಗ, ಪೂರ್ಣವಾಗಿ ಇದರಲ್ಲಿಯೇ ಎಲ್ಲವೂ ಇದ್ದುಕೊಂಡಿರುವಾಗ ಹೊರಗೆ ಅಂದರೆ ಏನರ್ಥ? ಯಾವ ಅವಸ್ಥೆಯು ಕುಡಿದು ಬಂದ ನಾವನ್ನ ಹೊರಗೆ ಹಾಕಿರ್ಬೇಕು ಯಾರಾದರೂ? ಹಾಂ, ಅವನು ಕುಡಿದು ಬಂದ ನಾವನ್ನ ಹೊರಗೆ ಹಾಕಿ. ಇದರಿಂದ ಎಲ್ಲವೂ ಅವಸ್ಥೆಯಲ್ಲಿ ಅಂತರ್ಭಾವವಾಗಿರುವಾಗ ಅವಸ್ಥೆಯ ಹೊರಗೆ ಅನ್ನುವ ಮಾತು ಹೊಂದುವುದಿಲ್ಲ. ಆದ್ದರಿಂದಲೇ ಈಗ ಆತ್ಮನು ಎಚ್ಚರವಾಗಿ ತೋರಿಕೊಂಡಿದ್ದಾನಲ್ಲ, ಎಚ್ಚರವಾಗಿ ತೋರಿದಾಗ ಅದರಲ್ಲಿ ಮತ್ತೊಂದು ಇಂಥದ್ದೊಂದು ಐತಿ ಅಂತ ಕಲ್ಪಿಸಿದೆ. ಪೂರ್ಣವಾಗಿಯೇ ಪರಮಾರ್ಥವು ಇದ್ದುಕೊಂಡಿರುವುದರಿಂದ ಅದರಲ್ಲಿ ಅದರ ಹೊರಗಾಗಲಿ ಒಳಗಾಗಲಿ ಸಿದ್ಧವಾಗುವುದಿಲ್ಲ. ಇದರಂತೆಯೇ ನಿದ್ರೆಯು ಇದೆ, ಅದರ ಹೊರಗೆ ಒಳಗೆ ಅಂತ ಕಲ್ಪಿಸಿದೆ. ದೇಶ ಕಾಲ ಇರಬೇಕಲ್ಲ ಹೊರಗೆ ಒಳಗೆ. ಕನಸು ತೋರಿಕೊಂಡಿದೆ, ಆಗ ಅದರ ಹೊರಗೆ ಅದರ ಒಳಗೆ ಅಂತ ತೋರಿಸಿದೆ. ಪೂರ್ಣವಾಗಿ ಇದ್ದುಕೊಂಡಿರುವುದರಿಂದ ಪರಮಾರ್ಥವೆಲ್ಲ ಅದರಲ್ಲಿಯೇ ಇರುವುದರಿಂದ ಅದಕ್ಕೆ ಹೊರತಾಗಿ ಏನಾದರೂ ಉಳಿದೈತಿ ಎನ್ನುವ ಕಲ್ಪನೆ ಬರುವುದಕ್ಕೆ ಅವಕಾಶವಿಲ್ಲ. ಆದ್ದರಿಂದಲೇ ಇಲ್ಲಿ ಕಾಲಕೃತವಾದ, ದೇಶಕೃತವಾದ, ಕಾರ್ಯಕಾರಣ ರೂಪವಾದ ಯಾವ ಸಂಬಂಧವೂ ಇರುವುದಕ್ಕೆ ಅವಕಾಶವಿಲ್ಲ ಅಂತ ಹೇಳಿರು. ಅವಸ್ಥೆಗಳಿಗೆ ಹೊರತಾಗಿ ಪರಮಾರ್ಥದ ಯಾವುದೊಂದು ಮುರುಕು ಮತ್ತೆಲ್ಲಿಯೂ ಅವಿತುಕೊಂಡಿರಲಾರ. ಪರಮಾರ್ಥವಿದೆಯಲ್ಲ ಅವಸ್ಥೆ ತೋರಿದ ಅವಸ್ಥೆಯ ರೂಪದಲ್ಲಿ, ಈಗ
ಹಾವು ಅಂತ ತೋರಿಕೊಂಡು, ಹಾವು ಅಂತ ತೋರಿದೆಯಲ್ಲ ಹಾಗ, ಅದರ ಹೊರಗೆ ಹಗ್ಗವು ಉಳಿದುಕೊಂಡಿದೆಯೇ? ಯಾವುದಾದರೂ ಇದೆ ಅಂತ ಕಲ್ಪನೆ ಬರುತ್ತಿದೆಯೇ ಅದರಲ್ಲಿ? ಎಲ್ಲ ಮತ್ತೇನು, ಪೂರ್ಣವಾಗಿಯೇ ಹಾವು ಅಂತ ತೋರಿಕೊಳ್ಳುತ್ತಿದೆ. ಹಗ್ಗದ ಒಂದಿಷ್ಟು ಭಾಗದಲ್ಲಿ ಹಾವು ಅಂತ ತೋರೈತಿ, ಇನ್ನೊಂದು ಭಾಗ ಉಳಿದುಕೊಂಡಿದೆ ಅಂತ ಅನಿಸುತ್ತಿದೆಯೇ? ಎಲ್ಲ ಅದರಂತೆ ಇಲ್ಲಿ ಪೂರ್ಣವಾಗಿ ಅವಸ್ಥೆಯು ತೋರಿಕೊಂಡಿರುವುದರಿಂದ, ಅದರಲ್ಲಿ ಪರಮಾರ್ಥವು ಅಡಕವಾಗಿರುವುದರಿಂದ ಅದರ ಹೊರಗೆ ಅನ್ನೋದಕ್ಕೆ ಬರುತ್ತಿದೆಯೇ? ಬರುವುದಿಲ್ಲ. ಆದ್ದರಿಂದ ಎಚ್ಚರವೇ ತೋರ್ಲಿ, ಕನಸೇ ತೋರ್ಲಿ, ನಿದ್ರೆಯೇ ತೋರ್ಲಿ, ಎಲ್ಲವೂ ಅದರಲ್ಲಿಯೇ ಇದ್ದುಕೊಂಡಿರುತ್ತಿದೆ ಹೊರತು ಅದರ ಹೊರಗೆ ಹೀಗಿದೆ ಹೇಳುವುದಕ್ಕೆ ಬರುವುದಿಲ್ಲ. ಆದ್ದರಿಂದ ಸಂಬಂಧ ಅನ್ನುವುದು ಎಲ್ಲಿಂದ ಬರುತ್ತಿದೆ? ಅದಕ್ಕನ ಹೆಗ್ಗುರುತುಗಳನ್ನು ಹೇಳುವಾಗ ಅವಸ್ಥೆಗಳಿಗೆ ಪರಸ್ಪರ ಸಂಬಂಧವಿಲ್ಲ ಅನ್ನುವುದು ನಾಲ್ಕನೇ ಹೆಗ್ಗುರುತು ಅಂತ ಹೇಳಿಕೊಂಡು ಬಂದಿದೆ. ಅದರ ನಿರ್ಣಯವನ್ನು ಈಗ ತೋರಿಸಿಕೊಡುವುದಕ್ಕಾಗಿಯೇ ಇಲ್ಲಿ ವಿಚಾರ ಮಾಡಿದೆ. ಆದ್ದರಿಂದ ಆಯಾ ಅವಸ್ಥೆಯ ಕಾಲವಾಗಲಿ, ದೇಶವಾಗಲಿ, ಸಂಬಂಧವಾಗಲಿ ಈ ಅವಸ್ಥೆಯಿಂದಾಚೆಗೆ ಸ್ವಲ್ಪವೂ ದಾಟುದಾರು ಹಾಕಲರಿಯದು. ಆದ್ದರಿಂದ ಎಚ್ಚರದಲ್ಲಿರುವ ಕಾಲವು ಕನಸಿಗೆ ಬರುವುದಾಗಲಿ, ಎಚ್ಚರದಲ್ಲಿರುವ ದೇಶವು ಕನಸಿಗೆ ಬರುವುದಾಗಲಿ, ಎಚ್ಚರದಲ್ಲಿರುವ ಕಾರ್ಯಕಾರಣ ಸಂಬಂಧವು ಕನಸಿಗೆ ಬರುವುದಾಗಲಿ, ಇನ್ನೊಂದು ಅವಸ್ಥೆಗೆ ಬರುವುದಾಗಲಿ ಏನು ಮಾಡಿದರೂ ಹೊಂದುವುದಿಲ್ಲ. ಆದ್ದರಿಂದ ಆ ಸಂಬಂಧವೆಲ್ಲ ಆ ಅವಸ್ಥೆಯಲ್ಲಿಯೇ ಅಡಕವಾಗಿದೆ. ಇನ್ನೊಂದು ಅವಸ್ಥೆಗೆ ಅದು ದಾಟಿ ಬರುತ್ತಿದೆ ಅಂತ ಹೇಳುವುದಕ್ಕೆ ಹೊಂದುವುದೇ ಇಲ್ಲ. ಇದನ್ನು ಅನುಭವದಲ್ಲಿ ಇರುವಂತೆ ನೋಡಿಕೊಂಡರೆ ಹೌದು ಅಂತ ಗೊತ್ತಾಗುತ್ತದೆ. ಅನುಭವದಿಂದ ನೋಡದೆ ಬುದ್ಧಿಯ ಕಣ್ಣಿನಿಂದ ನೋಡುವುದಕ್ಕೆ ಹೊರಟ್ರೆ 24 ಗಂಟೆಯಲ್ಲಿ 3 ಅವಸ್ಥೆಗಳಾಗ್ತವು. ಎಚ್ಚರ ಕನಸು ನಿದ್ರೆಗಳಿಗೆ ಸಂಬಂಧವಿದೆ. ಯಾಕಂದ್ರೆ ಒಂದೇ ಶರೀರದಲ್ಲಿ ಕಣ್ಣಿನಲ್ಲಿ ಎಚ್ಚರ, ಕಂಠದಲ್ಲಿ ಕನಸು, ಎದೆಯಲ್ಲಿ ನಿದ್ರೆ, ಈಗ ಒಂದು ಗೇಣಿನಲ್ಲಿ 3 ಆಗುತ್ತಿವೆ ಅಂತ ಈಗೂ ಹೇಳಬಹುದಾಗಿ ಬುದ್ಧಿ ಕಣ್ಣಿನಿಂದ ನೋಡಿದಾಗ ಈಗ ಅನಿಸ್ತೈತೆ. ಅನುಭವಕ್ಕನುಸರಿಸಿ ನೋಡಿದರೆ ಇದು ಯಾವುದರ ಸಂಬಂಧವೂ ಇಲ್ಲ. ಒಂದೊಂದು ಹೀಗೆ ಪರಮಾರ್ಥವನ್ನು ತನ್ನೊಳಗೆ ಪೂರ್ಣವಾಗಿ ಸೇರಿಸಿಕೊಂಡಿರುವುದೆಂಬ ಇಷ್ಟೇಕೆ, ಅದು ಪರಮಾರ್ಥವಾಗಿ ಇದ್ದುಕೊಂಡೇ ಅವಸ್ಥೆಯ ರೂಪದಿಂದ ತೋರುತ್ತಿರುವುದೆಂಬ ಗುಟ್ಟನ್ನು ಯಾರು ಮನಗಂಡಿಲ್ಲವೋ ಅವರು ಮಾತ್ರ ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕೆ ಏನಾದರೂ ಸಂಬಂಧ ಇರಲೇಬೇಕೆಂಬ ಆ ಸಂಬಂಧವನ್ನು ಕಟ್ಟಿಕೊಡುವುದಕ್ಕೆ ಆಧಾರವಾದ ಕಾಲವೇ ಮುಂತಾದವುಗಳಿಂದೊಡಗೂಡಿದ ಪ್ರಪಂಚವು ಅವಸ್ಥೆಗಳ ಹೊರಗೂ ಇರಬೇಕೆಂಬ ಭ್ರಾಂತಿಗೆ ಪಕ್ಕಾಗಿರುತ್ತಾರೆ. ಒಂದೊಂದು ಅವಸ್ಥೆಯು ಪೂರ್ಣವಾಗಿ ಪರಮಾರ್ಥವೇ ಇದ್ದುಕೊಂಡಿದೆ. ಆದ್ದರಿಂದಲೇ ವಿಚಾರದ ಕೊನೆಯಲ್ಲಿ ಏನು ಗೊತ್ತಾಗುತ್ತಿದೆ? ವಿಚಾರ ಮಾಡಿ ನೋಡ್ತಾ ಇದ್ದಾನಲ್ಲ, ಈಗ ಯಾಚ್ಚರ ಅಂತ ಏನನಿಸುತ್ತಿದೆಯೋ ಇದರ ಪರಮಾರ್ಥವು ಆತ್ಮನೇ. ಕನಸು ಅಂದರೆ ಏನು ಅಂತ ವಿಚಾರ ಮಾಡ್ತಾ ಇದ್ದಾನಲ್ಲ, ಇದರ ಪರಮಾರ್ಥವು ಆತ್ಮನೇ. ನಿದ್ರೆ ಅಂತ ಅನಿಸುತ್ತಿದೆಯಲ್ಲ, ಇದರ ಪರಮಾರ್ಥವು ಯಾವುದು ಅಂದರೆ ಆತ್ಮನೇ ಅಂತ ಹೀಗೆ ಅನುಭವಕ್ಕೆ ಬರುತ್ತಿದೆ. ಆದ್ದರಿಂದಲೇ ಶ್ರುತಿಯಲ್ಲಿ ಆತ್ಮನು ನಿತ್ಯ ನಿರವಸ್ಥನು ಅಂತ ಹೇಳಿದೆ. ಆತ್ಮನು ಅವಸ್ಥೆಗಳಿಂದ ಕೂಡಿಲ್ಲ, ನಿತ್ಯವೂ ತಾನು ಇರುವಂತೆಯೇ ಇದ್ದಾನೆ. ಅವನಿಗೆ ಅವಸ್ಥೆಗಳ ಸುದ್ದಿಯೇ ಗೊತ್ತಿಲ್ಲ, ಹೀಗೆ ಬರುತ್ತೆ. ಅದಕ್ಕನ ನಿತ್ಯವೂ ನಿರವಸ್ಥ, ನಿತ್ಯವೂ ಅವಸ್ಥೆಯ ಸಂಬಂಧವಿಲ್ಲ ಅಂತ ಹೇಳಿದರು. ಇದು ಅನುಭವಕ್ಕನುಸರಿಸಿ ನೋಡಿದಾಗ ಗೊತ್ತಾಗುತ್ತಿದೆ. ಹಾಗೆ ನೋಡದೆ ಎಚ್ಚರದ ಬುದ್ಧಿಯ ಕಣ್ಣಿನಿಂದ ಯಾರು ನೋಡುತ್ತಾರೆಯೋ ಅವರಿಗೆ ಕಾಲದ ಸಂಬಂಧವೂ ಇರಬೇಕು, ಕಾರ್ಯಕಾರಣ ಸಂಬಂಧವೂ ಇರಬೇಕು,
ಇನ್ನು ಯಾವುದೋ ಸಂಬಂಧ ಇರಬೇಕು ಅಂತ ಈ ತಪ್ಪು ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಡುತ್ತೆ. ಆದರೆ ಒಂದೊಂದು ಅವಸ್ಥೆಯಲ್ಲಿ ನಮಗೆ ತೋರುವ ದೃಶ್ಯರಾಶಿಯೇ ಪ್ರಪಂಚವಲ್ಲದೆ ಮತ್ತೆ ಬೇರೆ ಅಲ್ಲವೆಂಬ, ಆದ್ದರಿಂದ ಅವಸ್ಥೆಗಳಲ್ಲಿ ಪ್ರಪಂಚವು ಅಡಕವಾಗಿರುವುದೇ ಹೊರತು ಪ್ರಪಂಚದಲ್ಲಿ ಅವಸ್ಥೆಗಳು ಉಂಟಾಗುವುದಿಲ್ಲವೆಂಬ ಮೂಲ ಸೂತ್ರವನ್ನು ಯಾರು ಮನದಟ್ಟು ಮಾಡಿಕೊಂಡಿರುವರೋ ಅವರನ್ನು ಅವಸ್ಥೆಗಳಿಗೆ ಒಂದಕ್ಕೊಂದಕ್ಕಿರುವ ಸಂಬಂಧವೇನೆಂದು ಕೇಳುವ ಪಿಶಾಚಿಯು ಎಂದಿಗೂ ಹಿಡಿಯುವುದಿಲ್ಲ. ಪ್ರಪಂಚ ಅಂದರೆ ಏನು? ನಮ್ಮ ಅವಸ್ಥೆಯಲ್ಲಿ ತೋರಿಕೊಳ್ಳುವ ದೃಶ್ಯ ರೂಪ. ಎಚ್ಚರದ ಅವಸ್ಥೆ ಬಂದಿಲ್ಲ, ಎಚ್ಚರದ ಅವಸ್ಥೆಯಲ್ಲಿ ತೋರಿಕೊಳ್ಳುವ ಪ್ರಪಂಚವು ಇದೆ ಅಂದರೆ ಏನರ್ಥ? ಕನಸು ಬಂದಿಲ್ಲ, ಕನಸಿನಲ್ಲಿ ತೋರಿಕೊಳ್ಳುವ ದೃಶ್ಯ ರೂಪವು ಇದೆ ಅಂದರೆ ಏನರ್ಥ? ಅದು ಇರಬೇಕಲ್ಲ. ಕನಸಿನ ಅವಸ್ಥೆ ಬಂದರೆ ಕನಸಿನಲ್ಲಿ ತೋರಿಕೊಳ್ಳುವ ದೃಶ್ಯ ರೂಪ ಇರುತ್ತದೆ. ಎಚ್ಚರದ ಅವಸ್ಥೆ ಬಂದರೆ ಎಚ್ಚರದ ಅವಸ್ಥೆಯಲ್ಲಿ ತೋರಿಕೊಳ್ಳುವ ದೃಶ್ಯ ರೂಪ ಇರುತ್ತದೆ. ಆದ್ದರಿಂದಲೇ ಅವಸ್ಥೆಯ ವಿಶಾಲತನವನ್ನು ಹೇಳುವಾಗ ಈ ಅವಸ್ಥೆಯು ಬಹಳ ದೊಡ್ಡದಿದೆ, ಎಲ್ಲ ಪ್ರಪಂಚವನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿದೆ ಅಂತ ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ, ಈ ಪ್ರಪಂಚವೆಲ್ಲ ಅವಸ್ಥೆಯಲ್ಲಿ ಇದ್ದುಕೊಂಡಿದೆ ಅಂತ ಹೇಳಿಕೊಂಡು ಬಂದಿದೆ. ಶಾಸ್ತ್ರ ಹೇಳ್ತೈತಿ ಅಂತ ಹೂ ಅನ್ನಬಾರದು. ನಮ್ಮ ಅನುಭವದಲ್ಲಿ ಐತೋ ಇಲ್ಲವೋ ನೋಡ್ಕೋಬೇಕು. ಎಚ್ಚರದ ಅವಸ್ಥೆ ಬಂದಿಲ್ಲ, ನಿಮಗಿರುವ ಶರೀರ ಇಂದ್ರಿಯಾದಿಗಳದಾವು ಅಂತ ತಿಳ್ಕೋಬೇಕು. ಯಾಕೆ ತಿಳ್ಕೊಂತೀರಿ ಎಚ್ಚರದ ಅವಸ್ಥೆ ಬಂದಿಲ್ಲ? ಪಂಚಮಹಾಭೂತಗಳಿವೆ ಅಂತ ಯಾಕೆ ತಿಳ್ಕೊಂತೀರಿ ಎಚ್ಚರದ ಅವಸ್ಥೆ ಬಂದಿಲ್ಲ? ಸೂರ್ಯಚಂದ್ರ ನಕ್ಷತ್ರಾದಿಗಳದಾವ ಅಂತ ಯಾಕೆ ತಿಳ್ಕೊಂತೀರಿ? 14 ಇಂದ್ರಿಯಗಳಿಗೆ ಅಧಿದೇವತೆಗಳಿದ್ದಾರೆ ಅಂತ ಯಾಕೆ ತಿಳ್ಕೊಳ್ತಾ ಇದ್ದೀರಿ? ಬರುವುದಿಲ್ಲ. ಹಾಗಾದರೆ ಯಾವ ಅವಸ್ಥೆಯು ಬಂದಾಗ ಇದೆಲ್ಲ ಐತಿ ಅಂತ ಗೊತ್ತಾಗುತ್ತಿದೆ? ಎಚ್ಚರದ ಅವಸ್ಥೆ ಬಂತೋ ಶರೀರ ಇಂದ್ರಿಯಾದಿಗಳದವ ಅಂತ ಗೊತ್ತಾಗುತ್ತೆ, ಭೂತಗಳದವ ಅಂತ ಗೊತ್ತಾಗುತ್ತೆ, ಪ್ರಪಂಚವಿದೆ ಅಂತ ತಿಳಿಯುತ್ತಾ ಇದೆ. ಆದ್ದರಿಂದ ಅವಸ್ಥೆಯು ಎಷ್ಟು ವಿಶಾಲವಾಗಿದೆ ಎನ್ನುವುದನ್ನು ಹೇಳಿ ಜನರಿಗೆ ಅದು ಹಾಗೆ ಗೊತ್ತಾಗದೇ ಇರುವಾಗ ಈ ಪ್ರಪಂಚದಲ್ಲಿಯೇ ಎಚ್ಚರ ಕನಸು ನಿದ್ರೆಗಳಾಗುತ್ತಿವೆ ಅಂತ ಈ ಕಲ್ಪನೆ ಮಾಡಿಕೊಂಡಿದೆ. ಅದಕ್ಕನ ಶಾಸ್ತ್ರ ಇದರ ವಿಚಾರ ಹೇಳುವುದಕ್ಕೆ ಬಂದೈತಿ. ಎಲ್ಲರಿಗೂ ಗೊತ್ತಾಗಿರುವ ವಿಷಯವನ್ನು ಹೇಳಿದರೆ ಏನು ಮಹತ್ವ ಬರುತ್ತಿತ್ತು ಶ್ರುತಿಗೆ? ಎಚ್ಚರ ಕನಸು ನಿದ್ರೆ ಇವುಗಳ ವಿಚಾರ ಹೇಳ್ತೀನಿ ಅಂತಂದ್ರೆ ನಮಗೆಲ್ಲ ಗೊತ್ತಾಯ್ತು ಬಿಡ ಅಂತ ಅಂತಿದ್ರು. ಗೊತ್ತಿರುವುದು ಸರಿಯಾಗಿ ಗೊತ್ತಿಲ್ಲ, ಅದಕ್ಕಾಗಿ ಅದನ್ನು ತಿಳಿಸಿಕೊಡುವುದಕ್ಕಾಗಿ ನಾನು ಬಂದೇನಿ ಅಂತ ಹೇಳ್ತೆ. ನಿಮ್ಮ ಅವಸ್ಥೆಗಳು ಆದರೆ ಹೇಗೆ ತಿಳ್ಕೋಬೇಕು ಹಾಗೆ ತಿಳ್ಕೊಂಡಿದೆ. ಅದನ್ನೇ ಮೂರವಸ್ಥೆಗಳನ್ನು ಅಧ್ಯಾರೋಪ ಮಾಡಿಕೊಂಡು ತತ್ವವನ್ನು ತಿಳಿಸುವುದಕ್ಕೆ ಬಂದಿದೆ ಅಂತ ಉಪಯೋಗಿಸಿದೆ. ಶ್ರುತಿ ಹೇಳುವಾಗ ಸಪ್ತಾಂಗ ಏಕೋನವಿಂಶತಿ ಮುಖ ಅಂತ ಹೀಗೆ ಹೇಳುತ್ತಿದೆ. ಜಾಗರಿತ ಸ್ಥಾನ ಬಹಿಷ್ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲಭುಕ್ ವೈಶ್ವಾನರ ಪ್ರಥಮ ಪಾದ. ಏಳು ಅಂಗಗಳು ಈ ಅವಸ್ಥೆಯಲ್ಲಿ ಅಡಕವಾಗಿವೆ ಅಂತ, ದ್ವಿಲೋಕದಿಂದ ಹಿಡಿದುಕೊಂಡು ಪೃಥ್ವಿಯ ಪರ್ಯಂತ ಅದನ್ನೆಲ್ಲ ಇಡೀ ಪ್ರಪಂಚದೇ ಬಂದು. ಹಾಗಾದರೆ ಈ ಇಡೀ ಅವಸ್ಥೆಯನ್ನು ನೋಡಬೇಕಾದ್ರೆ ಯಾವುದರಿಂದ ನೋಡ್ತಾ ಇದ್ದೀರಿ ಅಂತ ಕೇಳಿದಾಗ ಕಣ್ಣಿನಿಂದ ಮನಸ್ಸಿನಿಂದ ಅಂತ ಹೇಳಿ ಹೇಳ್ಯಾರು ಅನ್ನುವುದಕ್ಕಾಗಿ ವೈಶ್ವಾನರ ಅಂತ ಹೇಳಿದೆ. ಇಡೀ ವಿಶ್ವವನ್ನೇ ಅವಸ್ಥೆಯಲ್ಲಿ ಹಾಕಿ ನೋಡಬೇಕಾದ್ರೆ ನೀನು ವೈಶ್ವಾನರನಾಗಿ ನೋಡು.
ನಾವ್ ಹ್ಯಾಗ ವೈಶ್ವಾನರಾಗ್ಬೇಕ್ರಿ, ಈಗ ವಿಶ್ವದೊಳಗ ಸಿಕ್ಕೇವಲ್ಲ ಅಂತ ಅನಸ್ತೈತಿ. ಅದಕ್ಕನ ಜಿಜ್ಞಾಸುಗಳಿಗೆ ತಿಳಿಸುವುದಕ್ಕೆ ಹೊರಟೈತಿ ಶಾಸ್ತ್ರ. ಅವನಿಗೆ ಯೋಗ್ಯತೆಯು ಇರುವುದರಿಂದ ಇಂದ್ರಿಯ ಕರಣಾದಿಗಳನ್ನು ಬಿಡಿಸಿಕೊಂಡು ವೈಶ್ವಾನರನಾಗಿ ನೋಡುವುದಕ್ಕೆ ಬರುತ್ತಿದೆ ಅನ್ನುವುದಕ್ಕಾಗಿ ಅವನಿಗೆ ಬೋಧ ಮಾಡ್ತೈತಿ ಶಾಸ್ತ್ರವು. ಯಾವ ಅಧಿಕಾರಿಗೆ ಹೇಳುತ್ತಿದೆಯೋ ಅವನು ಆ ರೂಪದಲ್ಲಿ ತಯಾರಿದ್ದರೆ ತಿಳಿಯುತ್ತೆ, ಮತ್ತವನಿಗೆ ಆ ಅಧಿಕಾರವು ಬರದೇ ಇದ್ರೆ ಅದು ಹೇಳಿದ್ದು ಗೊತ್ತಾಗುವುದಿಲ್ಲ. ಅಲ್ರಿ, ವೈಶ್ವಾನರ ಅಂದ್ರೆ ಇಡೀ ಜಗತ್ತನ್ನೇ ವ್ಯಾಪಿಸಿಕೊಂಡಿರುವ ಆತ್ಮ ಅಂತ ಪುರಾಣದಲ್ಲಿ ಬಂದೈತಿ. ನಾನು ಒಂದು ಮೂರು ಗೇಣದೇನಲ್ಲ, ನನಗೆ ಹ್ಯಾಕ್ ಬರ್ತೈತಿ ಅಂತ ಇವನು ತಿಳ್ಕೊಳ್ಳೋಕ್ಕೆ ಹೋಗ್ತಾನಲ್ಲ. ಹಾಗಾದರೆ ನಿನಗೆ ವಿಚಾರದ ಕ್ರಮ ಬಂದಿಲ್ಲ, ಯೋಗ್ಯತೆ ಇಲ್ಲ ಅಂತ ಗೊತ್ತಾಗುತ್ತೆ. ಜಿಜ್ಞಾಸು ಇದ್ದಾನಲ್ಲ, ಅವನ ನೋಡಿಕೊಳ್ಳುವುದಕ್ಕೆ ತಯಾರಿದ್ದಾನೆ, ನೋಡಿಕೊಳ್ತಾ ಇದ್ದಾನೆ. ಹೇಗೆ ನೋಡ್ತಾನ? ಅದನ್ನು ನೋಡುವುದಕ್ಕೆ ಇವನಿಗೆ ಗೊತ್ತಾಗಲಿ ಎನ್ನುವುದಕ್ಕಾಗಿ ಎಚ್ಚರದ ಅವಸ್ಥೆಯನ್ನು ಉಪಾಧಿಯಾಗಿಟ್ಟುಕೊಂಡು ತಿಳಿಸಿರು. ಅವನಿಗೆ ಅನುಭವದಲ್ಲಿ ನೆನಪು ಕೊಡ್ತೈತಿ ಶಾಸ್ತ್ರ. ಏನಂತ, ಏನಪ್ಪ ನಿನಗೆ ಎಚ್ಚರದ ಅವಸ್ಥೆ ಬರುವುದು ಗೊತ್ತಾಗಿದೆಯೋ ಇಲ್ಲವೋ? ಗೊತ್ತಾಗಿದೆ. ಎಚ್ಚರ ನಿನ್ನನ್ನು ಬಿಟ್ಟು ಎಂದಾದರೂ ಬಂದದ್ದು ತಿಳಿದಿದೆಯೇ? ಎಲ್ಲ ಎಚ್ಚರ ಬಂದೈತಿ ಅಂದರೆ ನನಗೆ ಗೊತ್ತಾಗಿ ಬರಬೇಕು, ಇರಬೇಕು. ಹಾಗಾದರೆ ಎಚ್ಚರ ಬಂದಾಗ ಎಷ್ಟಿರುತ್ತಿದೆ ನೋಡಿಕೊ, ನೋಡಿಕೊಳ್ತಾ ಇದ್ದಾನೆ. ಶರೀರದಿಂದ ಹಿಡಿದು ಅಹಂಕಾರದ ಪರ್ಯಂತ ಎಚ್ಚರ ಬಂದಾಗಿರ್ತೈತಿ. ಪಂಚಮಹಾಭೂತಗಳು, ಅವುಗಳಿಂದ ತಯಾರಾಗಿರುವ ಲೋಕಗಳು ಎಲ್ಲ ಎಚ್ಚರ ಬಂದಾಗಿರ್ತೈತಿ. ಸೂರ್ಯಚಂದ್ರ ನಕ್ಷತ್ರಾದಿಗಳು ಎಚ್ಚರ ಬಂದಾಗಿರ್ತೈತಿ. ಹಾಗಾದರೆ ಈ ಎಚ್ಚರದಲ್ಲಿಯೇ ಇಡೀ ವಿಶ್ವವೆಲ್ಲ, ಈ ವಿಶ್ವವನ್ನೆಲ್ಲ ಅಡಕ ಮಾಡಿಕೊಂಡಿರುವ ಈ ಎಚ್ಚರದ ಅವಸ್ಥೆಯು ನನ್ನನ್ನು ಆಶ್ರಯ ಮಾಡಿಕೊಂಡು ಬಂದೈತಿ ಅಂದ ಬಳಿಕ ನಾನು ಜೀವನೇ, ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿರುವವನೇ ಅಲ್ಲ, ವೈಶ್ವಾನರನಾಗಿದ್ದೇನೆ ಅಂತ ಶ್ರುತಿ ಹೇಳಿದೆಯಲ್ಲ, ನನ್ನ ಅನುಭವದಲ್ಲಿರುವುದನ್ನು ಹೇಳೈತಿ ಅಂತ ಈಗ ನಿರ್ಣಯ ಮಾಡ್ತಾ ಇದ್ದಾನೆ. ಶ್ರುತಿ ಹೇಳ್ತೈತಿ, ಶಾಸ್ತ್ರ ಹೇಳ್ತೈತಿ, ಆದ್ದರಿಂದ ನಾನು ವೈಶ್ವಾನರ ತಿಳಿದಿಲ್ಲ. ಹೇಗೆ ನನ್ನ ಅನುಭವದಲ್ಲಿರುವುದನ್ನು ಶ್ರುತಿ ಹೇಳೈತಿ ಅಂದ ಬಳಿಕ ಸರಿಯಾಗಿ ಹೇಳೈತಿ ಹೀಗೆ ಬರಬೇಕು. ಶ್ರುತಿಗೆ ಬೆಲೆ ನಮ್ಮ ಅನುಭವದಿಂದ ಬೆಲೆ ಕೊಡಬೇಕು. ಹಾಗೆ ಬಂತು ಅಂದರೆ ಈಗ ಅವಸ್ಥೆಯನ್ನು ನೋಡುವುದಕ್ಕೆ ಬಂದೈತೋ ಇಲ್ವೋ? ಈಗ ಅವಸ್ಥೆಯನ್ನು ನೋಡುವಾಗ ಯಾರಾಗಿ ನೋಡ್ತೀರಿ? ಮಾರಿ ಮಸಡಿ ಇಟ್ಟುಕೊಂಡೇವಲ್ಲ, ಈಗ ನೋಡಿದ್ರೆ ಬರ್ತೈತಾ? ಎಲ್ಲ ಮತ್ತೇನು ನೋಡು, ಆ ಅನುಭವ ತೋರಿಸ್ತೈತಿ. ಮೂರು ಪ್ರಪಂಚವನ್ನು ತನ್ನಲ್ಲಿ ಅಡಕ ಮಾಡಿಕೊಂಡಿರುವ ಈ ಎಚ್ಚರದ ಅವಸ್ಥೆಯು ನನ್ನನ್ನು ಆಶ್ರಯ ಮಾಡಿಕೊಂಡು ಬಂದಿದೆ. ನನ್ನ ಬಿಟ್ಟು ಬರಲಿ ನೋಡೋಣ, ನನ್ನ ಬಿಟ್ಟು ಬರುವುದಕ್ಕೆ, ಅವಸ್ಥೆಗೆ ಬರುವುದಕ್ಕೆ ಯೋಗ್ಯತೆ ಇದೆಯೇ ಎಲ್ಲ? ಹಾಗಾದರೆ ಯಾರು ವೈಶ್ವಾನರ ವ್ಯಾಪಕ ರೂಪನಾದ ಆತ್ಮ ಹೀಗೆ ತಿಳಿದುಕೊಳ್ಳಲಿ ಅನ್ನುವುದಕ್ಕಾಗಿ ಹೇಳೈತಿ. ಹೀಗೆ ಯಾಕೆ ತಿಳಿಸ್ತೈತಿ ಅಂದರೆ ನಿನಗೆ ಶರೀರೇಂದ್ರಿಯಾದಿಗಳು ಎಲ್ಲ, ನೀನು ಜೀವತ್ವದಿಂದ ಕೂಡಿದ, ಇದನ್ನು ತಿಳಿಸುವುದಕ್ಕಾಗಿ ಶ್ರುತಿ ಬಂದೈತಿ. ಆದ್ದರಿಂದಲೇ ಹೀಗೆ ನೋಡಲಿ ಅಂತ ತೋರಿಸ್ತಾ ಇದೆ. ಹೀಗೆ ನೋಡಿದರೆ ಯಾವ ಸಂಬಂಧ ಐತಪ್ಪ ಅವಸ್ಥೆಗಳಿಗೆ ಪರಸ್ಪರ ಎಲ್ಲ ಅನ್ನೋದು ಗೊತ್ತಾಗುತ್ತದೆ. ಆದ್ದರಿಂದಲೇ ಹೀಗೆ ನೋಡಿಕೊಳ್ಳುವುದಕ್ಕೆ ಯಾರಿಗೆ ಬರುತ್ತದೆಯೋ ಅವರು ಅನುಭವಕ್ಕನುಸರಿಸಿ ನೋಡಿಕೊಂಡು ನಿರ್ಣಯ ಮಾಡಿಕೊಳ್ಳುತ್ತಾರೆ. ಓಂ ನಾರಾಯಣ. ಶಿವ ಶಂಕರ ಗಿರಿಜಾವರ ಚಮರುಗಾಧರ ನೂತನ ಶಿವ ಶಂಕರ ಕೃಪಾದಾಗರ ಕುಂಡ ಗಂಭೀರ ಮಾಲಾವಾ
ಪಶುಪತೇಶನದ ಜನ ಪರಿಪಾಲಿತ ದೋಷನಾಶ ಶ್ರೀ ಮಹೇಶ ಪಾಶರಹಿತ ಪಾಲಿತ ತ್ರಿಭುವನ ಪರಿಪಾಲಕ ತ್ರಿಪುರ ಮಧುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರ ಅಸುರಾಂತಕ ತ್ರಿಶೂಲ ಧರ ತ್ರಿನೇತ್ರವರ ತ್ರಿಪುರ